ಮುಂಬೈ ಸಮೀಪದಲ್ಲಿ ರಾಂಪುರ ಹೆಸರಿನ ಒಂದು ಚಿಕ್ಕ ಊರಿತ್ತು. ಆ ಹಳ್ಳಿಯಲ್ಲಿ ಅಭಿಮನ್ಯು ಹೆಸರಿನ ಒಬ್ಬ ವ್ಯಕ್ತಿ ತನ್ನ ಪತ್ನಿ ನಿಧಿಯ ಜೊತೆಗೆ ಒಂದು ಚಿಕ್ಕ ರೆಸ್ಟೋರೆಂಟ್ ನಡೆಸ್ತಾ ಇದ್ದ. ಹೊರಗಿನಿಂದ ಬಂದು ಹೋಗಿ ಮಾಡೋ ಎಲ್ಲರೂ ಹೆಚ್ಚಾಗಿ ಅಭಿಮನ್ಯು ರೆಸ್ಟೋರೆಂಟ್ ಮೇಲೇನೆ ಊಟ ಮಾಡಲು ಇಷ್ಟಪಡ್ತಾ ಇದ್ರು. ಅಭಿಮನ್ಯುವಿನ ಹೆಂಡತಿ ಗ್ರಾಹಕರಿಗಾಗಿ ತನ್ನ ಕೈಯಲ್ಲೇ ಅಡುಗೆ ಮಾಡ್ತಾ ಇದ್ಲು. ಹೀಗೆ ಒಂದು ದಿನ ಬ್ಯಾಂಕ್ನ ಮ್ಯಾನೇಜರ್ ತಾರಾಚಂದ್ ಮತ್ತು ಅವನ ಹೆಂಡತಿ ಅನಿತಾ ಜೊತೆ ಅಭಿಮನ್ಯು ರೆಸ್ಟೋರೆಂಟ್ಗೆ ಊಟ ಮಾಡಲು ಬಂದಿದ್ರು. ನಿನ್ನ ರೆಸ್ಟೋರೆಂಟ್ ಚೌಮಿನ್ನ ಪ್ರಶಂಸೆ ಇಡೀ ಊರು ತುಂಬಾ ಇದೆ. ಇವತ್ತು ನನ್ನ ಹೆಂಡತಿಗೆ ಚೌಮಿನ್ ತಿನ್ಬೇಕು ಅಂತ ಮನ್ಸಾಯ್ತು, ಅದಕ್ಕೆ ಸೀದಾ ನಿನ್ನ ಹೋಟೆಲ್ಗೆ ಕರ್ಕೊಂಬಂದೆ. ಹಾ ಖಂಡಿತ, ಏನಂದ್ರೆ ನನ್ನ ಹೆಂಡತಿ ಗ್ರಾಹಕರಿಗೆ ತನ್ನ ಕೈಯಿಂದನೇ ಅಡುಗೆ ಮಾಡ್ತಾಳೆ. ಸರಿ, ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದೀಯಾ? ನಮಗೆ ಎರಡು ಪ್ಲೇಟ್ ಚೌಮಿನ್ ರೆಡಿ ಮಾಡು, ಹೊಟ್ಟೆಯಲ್ಲಿ ಇಲಿಗಳು ಓಡಾಡ್ತಾ ಇವೆ. ಅಭಿಮನ್ಯು ಸಂತೋಷದಿಂದ ತಾರಾಚಂದ್ ಮತ್ತು ಅವನ ಹೆಂಡತಿಗೆ ಚೌಮಿನ್ ತಯಾರು ಮಾಡಿ ಕೊಡ್ತಾನೆ. ಹಾ ಅಭಿಮನ್ಯು, ನಾವೇನು ಕೇಳ್ಪಟ್ಟಿದ್ವಿ ಅದು ನಿಜ ಆಯ್ತು. ಅಂದಹಾಗೆ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ನಾನು ಈ ತಿಂಗಳು ಬ್ಯಾಂಕ್ EMI ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನ್ನ ಮಗ ಮುಂಬೈಯಲ್ಲಿ ಓದ್ತಾ ಇದ್ದಾನೆ, ಮತ್ತೆ ಈ ತಿಂಗಳು ಅವನ ಫೀಸ್ ಕೊಡಬೇಕಾಗಿತ್ತು. ಅರೆ, ಇದ್ರಲ್ಲಿ ಚಿಂತೆ ಮಾಡೋದೇನಿದೆ? ನೀನೇನೆಲ್ಲಾದರೂ ಓಡೋಗ್ತಾ ಇದೀಯಾ? ಇದಿಷ್ಟೇ ಅಲ್ಲ, ನೀನು ಎರಡು ಪಟ್ಟು ಲೋನ್ ಜಾಸ್ತಿನೇ ಕೇಳಬಹುದು. ನಾನು ಹೇಳೋದೇನೆಂದ್ರೆ, ಈ ರೆಸ್ಟೋರೆಂಟನ್ನು ದೊಡ್ಡದು ಮಾಡು, ಇದನ್ನು ಒಂದು ಒಳ್ಳೆ ಹೋಟೆಲ್ಲಾಗಿ ಪರಿವರ್ತಿಸು. ಇಲ್ಲ ಇಲ್ಲ ತಾರಾಚಂದ್ಜಿ, ನಾನು ಈ ಚಿಕ್ಕ ರೆಸ್ಟೋರೆಂಟಲ್ಲೇ ಸಂತೋಷವಾಗಿದ್ದೀನಿ. ಮತ್ತೆ ಬ್ಯಾಂಕ್ಗಳನ್ನು ಸುತ್ತೋ ಕೆಲಸ ನನ್ನ ಕೈಲಿ ಆಗೋದಿಲ್ಲ. ತಾರಾಚಂದ್ ರೆಸ್ಟೋರೆಂಟಿಂದ ಹೊರಗಡೆ ಬಂದ. ಅಭಿಮನ್ಯು ರೆಸ್ಟೋರೆಂಟ್ನ ಎದುರುಗಡೆನೇ ಇದ್ದ ದೊಡ್ಡ ರೆಸ್ಟೋರೆಂಟನ್ನು ನೋಡಿ ಮುಗುಳ್ನಗ್ದ. ಇದು ಅಭಿಮನ್ಯು ರೆಸ್ಟೋರೆಂಟ್ಗಿಂತ ತುಂಬಾ ದೊಡ್ಡದಾಗಿದೆ ಮತ್ತು ತುಂಬಾ ಚೆನ್ನಾಗಿದೆ. ಹಾ, ಇದು ಅಭಿಮನ್ಯು ರೆಸ್ಟೋರೆಂಟ್ಗಿಂತ ದೊಡ್ಡದಾಗೇ ಇದೆ. ಇದು ಬ್ರಿಜೇಶ್ನ ರೆಸ್ಟೋರೆಂಟ್, ಆದ್ರೆ ಇಲ್ಲಿ ಎಲ್ಲಾ ಜನ ಅಭಿಮನ್ಯು ರೆಸ್ಟೋರೆಂಟ್ ಊಟನೇ ಇಷ್ಟಪಡ್ತಾರೆ. ಬ್ಯಾಂಕ್ ಮ್ಯಾನೇಜರ್ ತಾರಾಚಂದ್ ತನ್ನ ಹೆಂಡತಿಯೊಂದಿಗೆ ಕಾರಿನಲ್ಲಿ ಕುತ್ಕೊಂಡು ಹೊರಟು ಹೋದ. ಅವನ ಮಾತನ್ನ ಪಕ್ಕದ ರೆಸ್ಟೋರೆಂಟ್ ಮಾಲೀಕ ಬ್ರಿಜೇಶ್ ತನ್ನ ಕೇಳಿಸ್ತವನ್ ಜೊತೆ ಹಿಂದಿನಿಂದ ಕದ್ದು ಕೇಳಿಸ್ಕೊತಿತ್ತು. ಕೇಳಿಸ್ಕೊಂಡ್ರದಣೆ, ಮೊದಲು ಈ ಬ್ಯಾಂಕ್ ಮ್ಯಾನೇಜರು ನಿಮ್ಮ ಬ್ಯಾಂಕ್ ಲೋನ್ನ ರಿಜೆಕ್ಟ್ ಮಾಡ್ಬಿಟ್ಟ, ಅದಲ್ದೆ ಇಲ್ಲಿಗೆ ಬಂದು ಅಭಿಮನ್ಯು ರೆಸ್ಟೋರೆಂಟ್ ಬಗ್ಗೆ ಹೊಗಳ್ತಾ ಇದ್ದಾನೆ. ಅದೂ ಅವನ ಹೆಂಡತಿ ಮುಂದೆ ಮತ್ತೆ ನಮ್ಮ ರೆಸ್ಟೋರೆಂಟ್ ಬಗ್ಗೆ ಕೆಟ್ಟದಾಗ ಹೇಳ್ತಾ ಇದ್ದಾನೆ. ಇದೇ ಥರ ಆದರೆ ನಮ್ಮ ರೆಸ್ಟೋರೆಂಟ್ಗೆ ಯಾರು ಕೂಡ ಬರೋದಿಲ್ಲ, ನಾವೆಲ್ಲ ಬೀದಿಗೆ ಬಂದು ಬರ್ಬಾದಾಗಿ ಹೋಗ್ಬಿಡ್ತೀವಿ. ನಿನಗೆಷ್ಟು ಸಲ ಹೇಳಿದ್ದೀನಿ ಸತ್ಯಂ, ಒಳ್ಳೆ ಮಾತುಗಳನ್ನು ಆಡು ಅಂತ, ಅಂಥ ದಿನ ಎಂದಿಗೂ ಬರೋದಿಲ್ಲ. ಯಾಕೆ ಬರೋದಿಲ್ಲ ದಣಿ? ಕಂಡುಬಿಟ್ಟು ನೋಡಿ, ದಿನೇ ದಿನೇ ಕಳೆದಾಗೆ ನಮ್ಮ ರೆಸ್ಟೋರೆಂಟಲ್ಲಿ ಗ್ರಾಹಕರು ಕಡಿಮೆ ಆಗ್ತಾ ಇದ್ದಾರೆ. ಹಾ, ನಿನ್ನ ಈ ಮಾತಂತೂ ನಿಜಾನೇ. ಅಭಿಮನ್ಯು ರೆಸ್ಟೋರೆಂಟ್ನಿಂದಾನೇ ನಾನು ತುಂಬ ನಷ್ಟ ಅನುಭವಿಸ್ತಾ ಇದ್ದೀನಿ. ಅವನ ರೆಸ್ಟೋರೆಂಟ್ನಲ್ಲಿ ಅವನ ಹೆಂಡತಿನೇ ಕೈಯಿಂದ ಎಲ್ಲ ಅಡುಗೆ ಮಾಡ್ತಾಳೆ. ನೀವು ನಿಮ್ಮ ರೆಸ್ಟೋರೆಂಟ್ನಲ್ಲಿ ನಿಮ್ಮ ಹೆಂಡತಿಯಿಂದನೇ ಅಡುಗೆ ಯಾಕೆ ಮಾಡಿಸೋದಿಲ್ಲ? ಇದೇನು ಮಾತಾಡ್ತಾ ಇದೀಯ ನೀನು? ನನ್ನ ಹೆಂಡತಿಗೆ ಅಡುಗೆನೇ ಮಾಡೋದಕ್ಕೆ ಬರೋದಿಲ್ಲ. ಕಳೆದ ಬಾರಿ ನನ್ನ ಪತ್ನಿ ಮಾಡಿದ ಆಲೂ ಪರಾಟ ನೀನು ತಿಂದಿದ್ದೆ, ಮತ್ತೆ ಮಾರನೇ ದಿನನೇ ನಿನಗೆ ಹುಷಾರಿರಲಿಲ್ಲ. ಆ, ಅದರಲ್ಲೇನು ಅನುಮಾನ ಇಲ್ಲ ಬಿಡಿ. ಚಿಂತೆ ಮಾಡಬೇಡ ಸತ್ಯಂ, ನನ್ನ ತಲೆಯಲ್ಲಿ ಒಂದು ಉಪಾಯ ಇದೆ. ನನಗೊಂದು ವಿಷಯ ಗೊತ್ತಾಯ್ತು, ಬ್ಯಾಂಕ್ ಮ್ಯಾನೇಜರ್ ಇನ್ನು ಸ್ವಲ್ಪ ದಿನದಲ್ಲೇ ಟ್ರಾನ್ಸ್ಫರ್ ಆಗಿ ಹೋಗ್ತಾನೆ. ಮತ್ತೆ ಹೊಸ ಬ್ಯಾಂಕ್ ಮ್ಯಾನೇಜರ್ ನನ್ನ ದೂರದ ಸಂಬಂಧಿ. ಅಭಿಮನ್ಯು ಅವನ ರೆಸ್ಟೋರೆಂಟನ್ನು ಹಾಕಿದ್ದು ಬ್ಯಾಂಕ್ ಹಣದಿಂದಾನೆ, ಮತ್ತೆ ಅದರ ಭೂಮಿನ ಬ್ಯಾಂಕ್ನಲ್ಲಿ ಗಿರಿವಿ ಇಟ್ಟಿದ್ದಾನೆ. ನಾನಿವಾಗ ಎಂತ ಉಪಾಯ ಮಾಡ್ತೀನಿ ಅಂದ್ರೆ, ಅಭಿಮನ್ಯು ಬೀದಿಗೆ ಬಂದ್ಬಿಡ್ತಾನೆ. ಬ್ರಿಜೇಶ್ ತನ್ನ ರೆಸ್ಟೋರೆಂಟ್ ಒಳಗಡೆ ಹೋಗಿ ಕೂತ್ಕೋತಾನೆ. ಆಗ ಅಲ್ಲಿಗೆ ಒಬ್ಬ ವಿಚಿತ್ರವಾಗಿ ಕಾಣಿಸುತ್ತಿರುವ ವ್ಯಕ್ತಿ ತನ್ನ ಕೊಳಕಾದ ಬಟ್ಟೆಗಳನ್ನು ಧರಿಸಿಕೊಂಡು ರೆಸ್ಟೋರೆಂಟ್ ಒಳಗಡೆ ಬಂದು ಕೂತ. ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಸ್ವಲ್ಪ ಬೇಗ ಪಿಜ್ಜಾ, ಬರ್ಗರ್ ಮತ್ತೆ ಒಂದು ಬ್ಲಾಕ್ ಕಾಫಿ ತಂದುಕೊಡು. ಸತ್ಯಂ ತನ್ನ ಮುಖವನ್ನು ಕೆಟ್ಟದಾಗಿ ಮಾಡಿ ಅವನ ಕೇಳ್ದ. ನೀನು ಎಷ್ಟು ಕೊಳಕು ಬಟ್ಟೆಗಳನ್ನ ಹಾಕೊಂಡಿದೀಯಾ? ನೀನು ಯಾವ ಕುರ್ಚಿ ಮೇಲೆ ಕೂತಿದ್ಯಾ ಅದರ ಬೆಲೆ ಎಷ್ಟು ಅಂತ ನಿನಗೆ ಗೊತ್ತಾ? ನಿನ್ನಿಂದ ಈ ಕುರ್ಚಿನೂ ಕೊಳೆಯಾಗೋಯ್ತು. ಎಂಥ ಮನುಷ್ಯ ನೀನು! ನಿನ್ನ ಮಾಲೀಕ ನಿನಗೆ ಗ್ರಾಹಕರನ್ನ ಮಾತಾಡ್ಸೋದು ಹೇಳ್ಕೊಟ್ಟಿಲ್ವಾ? ಅಥವಾ ನಿನಗೆ ಬಂದವರನ್ನ ಮಾತಾಡ್ಸೋದು ಗೊತ್ತಿಲ್ವಾ? ಹಾ, ಕಲಿಸಿದ್ದಾರೆ, ನನಗೆಲ್ಲ ಗೊತ್ತು ಯಾರ ಜೊತೆ ಏನು ಮಾತಾಡಬೇಕು ಅಂತ. ಎಲ್ಲರೂ ನಿನ್ನ ಥರ ಕೊಳಕು ಬಟ್ಟೆ ಹಾಕ್ಕೊಂಡು ಇಂಥ ಭವ್ಯವಾದ ರೆಸ್ಟೋರೆಂಟ್ಗೆ ಬರೋದಿಲ್ಲ. ಸಾಕು, ನಿಲ್ಲಿಸು, ನೀನು ನನಗೆ ಅವಮಾನ ಮಾಡ್ತಾ ಇದೀಯಾ. ನೋಡು, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ಮತ್ತೆ ಕೇವಲ ಹಾಕ್ಕೊಂಡಿರೋ ಬಟ್ಟೆಯಿಂದಾನೇ ಅವನ ವ್ಯಕ್ತಿತ್ವ ಅಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ.
ಕೆಲವೊಮ್ಮೆ ಬರಿಗಣ್ಣಿಗೆ ಕಾಣ್ತಾ ಇರೋದೆಲ್ಲ ಸತ್ಯವಾಗಿರೋದಿಲ್ಲ. ನನಗೆ ಅನ್ಸತ್ತೆ ನೀನು ಯಾವುದೋ ಹಳೆ ಹಿಂದಿ ಸಿನಿಮಾ ನೋಡ್ಕೊಂಡು ಬಂದಿದೀಯಾ ಅಂತ. ಆಗ ಅಲ್ಲಿಗೆ ಬ್ರಿಜೇಶ್ ಬರ್ತಾನೆ. ಏನಾಯ್ತು ಸತ್ಯಂ, ಏನ್ ಚರ್ಚೆ ನಡೀತಾ ಇದೆ? ನೋಡಿದಣೆ, ಇವನು ಎಷ್ಟು ಕೊಳಕು ಬಟ್ಟೆಗಳನ್ನ ಹಾಕೊಂಡಿದ್ದಾನೆ. ಅವನು ಹಾಕಿರೋ ಕೋಟನ್ನು ನೋಡಿ, ಎಷ್ಟು ವರ್ಷದ ಹಿಂದೆ ಅದನ್ನು ತೊಳೆದಿದ್ನೋ ಏನೋ ಗೊತ್ತಿಲ್ಲ. ಅದು ಅಲ್ಲದೆ ಇವನು ನಿಮ್ಮ ಮೇಲೇನೆ ಆರೋಪ ಮಾಡ್ತಾ ಇದ್ದಾನೆ. ನನ್ನ ಮೇಲೆ ಆರೋಪನ? ನನಗೆ ಅರ್ಥ ಆಗ್ತಾ ಇಲ್ಲ. ಇವನು ಹೇಳ್ತಾ ಇದ್ದಾನೆ ನಿಮ್ಮ ಮಾಲೀಕ ಗ್ರಾಹಕರ ಜೊತೆ ಮಾತಾಡೋದನ್ನೇ ಕಲಿಸಿಲ್ಲ ಅಂತ. ನಾನು ತಪ್ಪೇನೂ ಮಾತಾಡ್ತಾ ಇಲ್ಲ. ನಿನ್ನ ಕೆಲಸದವನು ನನ್ನ ಆರ್ಡರ್ ತಕ್ಕೊಳ್ಳೋದು ಬಿಟ್ಟು ನನ್ನ ಬಟ್ಟೆಯನ್ನು ನೋಡ್ತಾ ಇದ್ದಾನೆ. ಈ ರೆಸ್ಟೋರೆಂಟಲ್ಲಿ ನಿನ್ನ ಹಾಗೆ ಕೊಳಕು ಮನುಷ್ಯರೆಲ್ಲ ಬರೋದಿಲ್ಲ. ನನ್ನ ಕೆಲಸದವನು ಸರಿಯಾಗೇ ಹೇಳಿದ್ದಾನೆ. ನನಗೆ ಒಂದು ಅನುಮಾನ, ನಿನ್ನ ಜೇಬಲ್ಲಿ ಹಣ ಇದೆಯೋ ಇಲ್ವೋ ಅಂತ. ನಿನ್ನಂಥವನ ಜಾಗ ಇಲ್ಲಲ್ಲ ಎದುರುಗಡೆ ಇರೋ ರೆಸ್ಟೋರೆಂಟ್ನಲ್ಲಿ. ಹೋಗಿ ಅಲ್ಲೇ ಕೂತ್ಕೋ. ಬ್ರಿಜೇಶ್ ಮಾತನ್ನ ಕೇಳಿ ಆ ವ್ಯಕ್ತಿ ತುಂಬಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾನೆ. ನೇರವಾಗಿ ಹೋಗಿ ಅಭಿಮಾನಿಯ ರೆಸ್ಟೋರೆಂಟ್ ಅಲ್ಲಿ ಕೂರ್ತಾನೆ. ಸರ್, ಏನ್ ತಗೋತೀರಾ? ನನಗೆ ಚೀಸ್ ಬರ್ಗರ್ ಮತ್ತೆ ಒಂದು ಒಳ್ಳೆ ಬ್ಲ್ಯಾಕ್ ಕಾಫಿ ಕೊಡಿ. ಹಾ, ಇವಾಗ್ಲೇ ತರ್ತೀನಿ. ಅಭಿಮಾನಿಯು ಅವನ ಆರ್ಡರ್ನ ತಕ್ಷಣ ತಂದು ಕೊಡ್ತಾನೆ. ಆ ವ್ಯಕ್ತಿ ಬರ್ಗರ್ ಬ್ಲ್ಯಾಕ್ ಕಾಫಿನ ಸವಿದು ತುಂಬಾ ಸಂತೋಷ ಪಡ್ತಾನೆ. ಅಂದಹಾಗೆ ಈ ರೆಸ್ಟೋರೆಂಟ್ ಬಗ್ಗೆ ತುಂಬಾ ಪ್ರಶಂಸೆ ಕೇಳ್ಪಟ್ಟಿದ್ದೀನಿ. ಜನ ನಿನ್ನ ರೆಸ್ಟೋರೆಂಟ್ ಬಗ್ಗೆ ಸರಿಯಾಗೇ ಮಾತಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿಯ ಬ್ಲ್ಯಾಕ್ ಕಾಫಿಯನ್ನು ಕುಡಿದು ನನಗಂತೂ ತುಂಬಾ ಸಂತೋಷ ಆಯ್ತು. ಹಾ ಸರ್, ತುಂಬಾ ಧನ್ಯವಾದಗಳು. ಇಷ್ಟನ್ನು ಹೇಳಿದ ವ್ಯಕ್ತಿ ತನ್ನ ಜೇಬಿಗೆ ಕೈ ಹಾಕ್ತಾನೆ. ಜೇಬಿನಿಂದ ಕೈ ತೆಗೆದು ಅಭಿಮನ್ಯುಗೆ ಹೇಳ್ತಾನೆ, ನನ್ನ ಕ್ಷಮಿಸ್ಬಿಡು ಯಂಗ್ ಮ್ಯಾನ್, ನನ್ನ ಪರ್ಸನ್ನ ಮರೆತು ಬಂದ್ಬಿಟ್ಟಿದ್ದೀನಿ. ಪರವಾಗಿಲ್ಲ ಸರ್, ಮತ್ತೊಮ್ಮೆ ಈಚೆ ಕಡೆ ಬಂದಾಗ ಹಣವನ್ನು ಕೊಡಿ, ತೊಂದರೆ ಇಲ್ಲ. ಹಾ, ನೀನು ತುಂಬಾ ಒಳ್ಳೆ ಮನುಷ್ಯ. ನಿನ್ನಂಥವರ ಪಕ್ಕದಲ್ಲಿ ಅಂಥವನ ರೆಸ್ಟೋರೆಂಟಾ? ಅವನಿಗೆ ಬಂದಿರೋ ಗ್ರಾಹಕರನ್ನ ಮಾತಾಡ್ಸೋದು ಕೂಡ ಗೊತ್ತಿಲ್ಲ. ನನಗೆ ನಿನ್ನ ಸ್ವಭಾವ ತುಂಬಾ ಇಷ್ಟ ಆಯ್ತು. ಇಷ್ಟನ್ನು ಹೇಳಿದ ವ್ಯಕ್ತಿ ತನ್ನ ಜೇಬಿನಿಂದ ಒಂದು ವಜ್ರನ ತೆಗೆದು ಅಭಿಮನ್ಯುಗೆ ಕೊಡ್ತಾನೆ. ಇದು ಒಂದು ವಜ್ರ, ಇದನ್ನ ನನಗೆ ಯಾಕೆ ಕೊಡ್ತಾ ಇದ್ದೀರಾ? ಇಲ್ಲ, ಇದು ಡೈಮಂಡ್ ಅಲ್ಲಪ್ಪ, ಇದು ಒಂದು ಗ್ಯಾಜೆಟ್. ಮುಂದೆ ಒಂದು ದಿನ ನಿನಗೆ ಇದು ಉಪಯೋಗಕ್ಕೆ ಬರಬಹುದು. ಇದನ್ನ ಜೋಪಾನವಾಗಿ ಇಟ್ಕೋ. ಮತ್ತೆ ನಾವಿಬ್ರು ಜೀವನದಲ್ಲಿ ಭೇಟಿ ಆಗಿದ್ದೆ ಆದ್ರೆ ನಾನು ನನ್ನ ಬಗ್ಗೆ ವಿವರವಾಗಿ ಹೇಳ್ತೀನಿ. ಇಷ್ಟನ್ನು ಹೇಳಿದ ಆ ವ್ಯಕ್ತಿ ಅಲ್ಲಿಂದ ಹೊರಟಾನೆ. ಆಗ ಅಲ್ಲಿಗೆ ಪತ್ನಿ ನಿಧಿ ಬಂದು ಹೇಳುತ್ತಾಳೆ, ಯಾರವನು? ನನಗೂ ಗೊತ್ತಿಲ್ಲ ನಿಧಿ, ಆದ್ರೆ ಅವನನ್ನ ನೋಡ್ತಾ ಇದ್ರೆ ಅವನ ಕಣ್ಣಿನಲ್ಲಿ ತುಂಬಾ ಆಳವಾದ ಜ್ಞಾನ ಇತ್ತು. ಮತ್ತೆ ಅವನೊಬ್ಬ ಮಹಾಜ್ಞಾನಿಯಾಗಿದ್ದಾನೆ ಅಂತ ಅನ್ಸುತ್ತೆ. ಆದ್ರೂ ಅವನ ಬಟ್ಟೆ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ. ಕೇವಲ ಬಟ್ಟೆಯನ್ನು ನೋಡಿ ಯಾರೊಬ್ಬರ ವ್ಯಕ್ತಿತ್ವವನ್ನು ಅಳೆಯೋಕಾಗದಿಲ್ಲ ನಿಧಿ. ಅವನ ತೇಜಸ್ವಿ ಮುಖ ಹಾಗೂ ಜ್ಞಾನ ತುಂಬಿದ ಕಣ್ಣುಗಳು ಎಲ್ಲವನ್ನೂ ಹೇಳ್ತಾ ಇದ್ವು. ಅದನ್ನ ನಾವು ಗಮನಿಸಬೇಕಾಗುತ್ತೆ. ದಿನಗಳು ಹೀಗೆ ಕಳೆದವು. ಒಂದು ದಿನ ಮ್ಯಾನೇಜರ್ ತಾರಾಚಂದ್ಗೆ ಟ್ರಾನ್ಸ್ಫರ್ ಆಯಿತು. ಆ ಜಾಗಕ್ಕೆ ಬ್ರಿಜೇಶ್ನ ಸಂಬಂಧಿ ಪಿಲ್ಲು ಮ್ಯಾನೇಜರ್ ಆಗಿ ಬಂದ. ಬ್ರಿಜೇಶ್ ತುಂಬಾ ಸಂತೋಷಗೊಂಡು ಬ್ಯಾಂಕಿಗೆ ಬಂದು ಮಾತಾಡ್ತಾನೆ. ನಾನು ನಿಮ್ಮನ್ನ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ. ನನಗ್ ಗೊತ್ತು ಬ್ರಿಜೇಶ್, ನನ್ನನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಕ್ಕೆ ನೀನು ಎಷ್ಟು ಕಷ್ಟಪಟ್ಟಿದೀಯ ಅಂತ. ನಿಮ್ಮಷ್ಟು ಪ್ರಾಮಾಣಿಕ ಬ್ಯಾಂಕ್ ಮ್ಯಾನೇಜರ್ ಇವಾಗಿನ ಕಾಲದಲ್ಲಿ ಎಲ್ಲಿ ಸಿಗ್ತಾರೆ? ನೀನೇನು ಹೇಳಕ್ ಹೊರಟಿದೀಯ? ನನ್ನ ರೆಸ್ಟೋರೆಂಟ್ ಎದುರುಗಡೆ ಅಭಿಮನ್ಯು ಅಂತ ಒಬ್ಬ ವ್ಯಕ್ತಿ ರೆಸ್ಟೋರೆಂಟ್ ನಡೆಸ್ತಾ ಇದ್ದಾನೆ. ಅವನ ರೆಸ್ಟೋರೆಂಟ್ ನಡೀತಾ ಇರೋದೇ ಈ ಬ್ಯಾಂಕಿನ ಹಣದಿಂದ. ಆದ್ರೆ ಅವನು ಇಡೀ ಬ್ಯಾಂಕಿನ ಮಾಲೀಕ ಅನ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಯಾವಾಗ ಮನಸ್ಸಾಗುತ್ತೋ ಅವಾಗ ಬ್ಯಾಂಕಿನ ಇನ್ಸ್ಟಾಲ್ಮೆಂಟ್ ಕೊಡ್ತಾನೆ. ಅವನಿಗೆ ಮನಸ್ಸಿಲ್ಲ ಅಂದ್ರೆ ಕೊಡೋದೇ ಇಲ್ಲ. ನಿಯಮದ ಪ್ರಕಾರ ಒಂದು ವರ್ಷದೊಳಗೆ ಅವನ ಸಾಲವನ್ನೆಲ್ಲ ತೀರಿಸಬೇಕಾಗಿತ್ತು. ಇಂದಿಗೆ ಅವನು ಸಾಲ ತೆಗೆದುಕೊಂಡು 3 ವರ್ಷಗಳಾಗಿವೆ. ಈ ಹಿಂದಿನ ಮ್ಯಾನೇಜರ್ ಅವನ ಪರವಾಗಿದ್ರು. ನೀವು ದಯವಿಟ್ಟು ಅವನಿಂದ ಎಲ್ಲ ಹಣವನ್ನು ವಾಪಸ್ ತೆಕ್ಕೊಂಡ್ಬಿಡಿ. ನಾನು ನಿನ್ನ ದೂರದ ಸಂಬಂಧಿ ಬ್ರಿಜೇಶ್, ನಿನಗಾಗಿ ನಾನು ಇಷ್ಟು ಕೆಲಸ ಮಾಡೇ ಮಾಡ್ತೀನಿ. ಆದರೆ ನಿನಗೆ ಗೊತ್ತಲ್ವಾ, ಬರೀ ಸಂಬಂಧದಿಂದನೇ ಎಲ್ಲ ಕೆಲಸಗಳಾಗೋದಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ? ಹಾಂ, ನನಗೆ ಖಂಡಿತವಾಗ್ಲೂ ಅರ್ಥವಾಗಿದೆ. ನಿಮಗೆ ಸೇರಬೇಕಾದ ಹಣ ನಿಮ್ಮ ಮನೆಗೆ ಸೇರುತ್ತೆ. ಹಾಗಾದರೆ ನೀನು ನಿಶ್ಚಿಂತೆಯಾಗಿರು, ಇನ್ನು 24 ಗಂಟೆ ಒಳಗೆ ಅಭಿಮನ್ಯು ಬೀದಿಗೆ ಬಂದಿರೋ ವಿಷಯ ನಿನಗೆ ತಲುಪುತ್ತೆ. ಮಾರನೇ ದಿನ ಮ್ಯಾನೇಜರ್ ಟಿಲ್ಲು ಎಲ್ಲ ಪಾತ್ರಗಳನ್ನ ತಗೊಂಡು ಅಭಿಮನ್ಯು ರೆಸ್ಟೋರೆಂಟ್ಗೆ ಬರ್ತಾರೆ ಮತ್ತು ಬ್ಯಾಂಕಿನ ಎಲ್ಲ ಹಣವನ್ನ ಒಂದೇ ಬಾರಿ ತೀರಿಸೋದಕ್ಕೆ ಹೇಳ್ತಾನೆ. ನನಗೆ ಎಲ್ಲ ಹಣ ಒಂದೇ ಸಲ ಕೊಡೋದಕ್ಕಾಗೋದಿಲ್ಲ, ನನಗೆ ಸ್ವಲ್ಪ ಸಮಯ ಕೊಡಿ. ಬ್ಯಾಂಕ್ ನಿಮಗೆ 1 ವರ್ಷ ಸಮಯ ಕೊಟ್ಟಿತ್ತು. ಆದ್ರೆ ಹಿಂದಿನ ಮ್ಯಾನೇಜರು ಇದ್ರ ಬಗ್ಗೆ ನನ್ನ ಹತ್ರಕ್ಕೆ ಏನೂ ಹೇಳಿರಲಿಲ್ಲ.
ಅದು ಹಳೆ ಮ್ಯಾನೇಜರು, ಇವಾಗ ಇಲ್ಲಿ ನಾನು ಮ್ಯಾನೇಜರು. ನಿನಗೆ ಒಂದು ದಿನದ ಅವಕಾಶ ಇದೆ. ಒಂದು ದಿನದ ಒಳಗಡೆ 25 ಲಕ್ಷ ಬ್ಯಾಂಕಿಗೆ ವಾಪಸ್ ಕೊಟ್ಬಿಡು, ಇಲ್ಲಾಂದರೆ ನಿನ್ನ ರೆಸ್ಟೋರೆಂಟನ್ನ ಬ್ಯಾಂಕ್ ಮುಚ್ಚಿಸಿಬಿಡುತ್ತೆ. ನೆನಪಿರಲಿ, ಇದರ ಪೂರ್ಣ ಅಧಿಕಾರ ನನ್ನ ಕೈಯಲ್ಲಿದೆ. ಇಷ್ಟನ್ನ ಹೇಳಿ ಟಿಲ್ಲು ಅಲ್ಲಿಂದ ಹೊರಟು ಹೋದ. ಆದರೆ ಅಭಿಮನ್ಯು ಒಂದು ದಿನದಲ್ಲಿ ಅಷ್ಟು ಹಣವನ್ನು ಹೊಂದಿಸಕ್ಕೆ ಆಗಲಿಲ್ಲ. ಬ್ಯಾಂಕ್ ಮ್ಯಾನೇಜರ್ ಸಿಬ್ಬಂದಿ ಜೊತೆಗೆ ಅಲ್ಲಿಗೆ ಬಂದು ಅಭಿಮನ್ಯು ಮನೆ ಹಾಗೂ ರೆಸ್ಟೋರೆಂಟ್ನ ವಶ ಪಡ್ಕೋತಾರೆ. ಹಾಗೆ ಅಭಿಮನ್ಯುನ ಮನೆಯಿಂದ ಹೊರಗೆ ಹಾಕ್ತಾ. ಆ ಗಂಡ ಹೆಂಡತಿ 2 ದಿನದಿಂದ ಉಪವಾಸನೇ ಇದ್ರು. ಆ ಕ್ಷಣ ಅಭಿಮನ್ಯುಗೆ ಒಂದು ವಿಷಯ ನೆನಪಾಯಿತು. ಅವನು ತನ್ನ ಕೋಟಿನಿಂದ ಅದೇ ವಜ್ರವನ್ನು ಹೊರಗ್ತಿದ್ದ. ಇದು ಅದೇ ವಜ್ರ ಅಲ್ವಾ? ಆ ವಿಚಿತ್ರ ವ್ಯಕ್ತಿ ಕೊಟ್ಟು ಹೋಗಿದ್ ವಜ್ರ ಅಲ್ವಾ ಇದು? ನನಗನ್ಸುತ್ತೆ ಈ ವಜ್ರವನ್ನು ನಾನು ಮಾರಾಟ ಮಾಡಬೇಕು ಅಂತ. ಆಕಸ್ಮಿಕವಾಗಿ ಆ ವಜ್ರ ಅವನ ಕೈಯಿಂದ ನೆಲಕ್ಕೆ ಬೀಳುತ್ತೆ ಮತ್ತು ಅದರಿಂದ ಪ್ರಕಾಶಮಾನವಾದ ಬೆಳಕು ಹೊರಗೆ ಬರುತ್ತೆ. ನೋಡು ನೋಡುತ್ತಿದ್ದಂತೆ ಅಲ್ಲಿ ಒಂದು ದೊಡ್ಡ ರೆಸ್ಟೋರೆಂಟ್ ನಿರ್ಮಾಣವಾಗುತ್ತೆ. ಇದೆಲ್ಲ ಹೇಗೆ ಸಂಭವ? ಅವನೊಬ್ಬ ಜಾದುಗಾರನ? ಇಲ್ಲ ನಿಧಿ, ನನಗೆ ನೆನಪಾಯ್ತು. ಆ ವ್ಯಕ್ತಿ ನನಗೆ ಹೇಳಿದ್ದ, ಇದು ವಜ್ರವಲ್ಲ, ಇದೊಂದು ಗ್ಯಾಜೆಟ್ ಅಂತ. ಇದು ನೋಡೋದಿಕ್ಕೆ ತುಂಬಾ ವ್ಯವಸ್ಥಿತವಾದ ರೆಸ್ಟೋರೆಂಟ್ ಅನ್ಸತ್ತೆ. ಬಾ, ಒಳಗಡೆ ಹೋಗಿ ನೋಡೋಣ. ನಿಧಿ ಮತ್ತು ಅಭಿಮನ್ಯು ಆ ರೆಸ್ಟೋರೆಂಟ್ ಒಳಗಡೆ ಹೋದ್ರು. ಅವರು ಒಳಗಡೆ ಹೋದಾಗ ರೆಸ್ಟೋರೆಂಟಿನಲ್ಲಿ ವೇಟರ್ ರೂಪದಲ್ಲಿ ಒಂದು ರೋಬೋಟ್ ಕೆಲಸ ಮಾಡ್ತಾ ಇತ್ತು. ಮಿಸ್ಟರ್, ನಿಮಗೆ ಸ್ವಾಗತ. ರೆಸ್ಟೋರೆಂಟ್ನ ಮಾಲೀಕರು ಹಾಗೂ ನಿಮಗೂ ಕೂಡ ಮೇಡಮ್. ಅಭಿಮನ್ಯು ಸಂತೋಷದಿಂದ ಜೋರಾಗಿ ಕೂಗಾಡ್ದ. ನಾವಂತೂ ತುಂಬಾ ಅದೃಷ್ಟವಂತರು ನಿಧಿ. ಹೇಳಿ ಸರ್, ಈ ರೆಸ್ಟೋರೆಂಟ್ ಅನ್ನ ಎಲ್ಲಿಗೆ ಎತ್ಕೊಂಡು ಹೋಗಬೇಕು? ಏನ್ ಹೇಳಿದೆ? ಈ ರೆಸ್ಟೋರೆಂಟ್ ಅನ್ನ ನಿಮಗೆ ಇಷ್ಟ ಬಂದ ಹಾಗೆ ಎಲ್ಲಿಗೆ ಬೇಕಿದ್ರು ತೆಕ್ಕೊಂಡು ಹೋಗ್ಬೋದು. ಇದು ನಿಮ್ಮ ಎಲ್ಲ ಆಜ್ಞೆಯನ್ನು ಕೇಳತ್ತೆ. ನನಗರ್ಥ ಆಯ್ತು, ಇದು ಹೊಸ ಟೆಕ್ನಾಲಜಿಯಿಂದ ಮಾಡಿರುವಂತಹ ರೆಸ್ಟೋರೆಂಟ್. ಇದು ವಿಜ್ಞಾನದ ಚಮತ್ಕಾರ. ಇವಾಗ ಅರ್ಥ ಆಯ್ತು, ಆ ವ್ಯಕ್ತಿ ತುಂಬಾ ದೊಡ್ಡ ಸೈಂಟಿಸ್ಟ್ ಆಗಿದ್ದ. ಅಂದಿನಿಂದ ಅಭಿಮನ್ಯು ಮತ್ತು ಅವನ ಪತ್ನಿ ಅದೇ ನಡೆದಾಡುವ ರೆಸ್ಟೋರೆಂಟ್ನಲ್ಲಿ ಮನೆ ಮನೆಗೂ ಹೋಗಿ ಊಟ ಕೊಡ್ತಾ ಇದ್ರು. ಸ್ವಲ್ಪ ತಿಂಗಳಲ್ಲೇ ಈ ನಡೆದಾಡೋ ರೆಸ್ಟೋರೆಂಟಿನ ಹೆಸರು ಇಡೀ ಹಳ್ಳಿಯಲ್ಲಿ ಹಾಗೂ ಸುತ್ತಮುತ್ತಿನ ಪೇಟೆಯಲ್ಲೂ ಹರಡಿತು. ಯಾರಿಗೆ ಆಗ್ಲಿ ಏನಾದರೂ ತಿನ್ಬೇಕು ಅಂತ ಅನ್ಸಿದ್ರೆ ಅಭಿಮನ್ಯುವಿನ ರೆಸ್ಟೋರೆಂಟ್ ಅಲ್ಲಿಗೆ ಹೋಗಿ ತಲುಪ್ತಾ ಇತ್ತು. ಅಭಿಮನ್ಯು ತನ್ನ ಬ್ಯಾಂಕಿನ ಸಾಲವನ್ನು ಪೂರ್ಣವಾಗಿ ತೀರಿಸಿದ. ಏನಾದರೂ ಮಾಡಿದಣೆ, ನೀವು ಅವನನ್ನ ಬೀದಿಗೆ ತಂದಿದ್ರೆ ಅವನು ಬೀದಿಲಿ ನಡೆದಾಡೋ ರೆಸ್ಟೋರೆಂಟನ್ನೇ ತಂದ್ಬಿಟ್ಟಿದ್ದಾನೆ. ನನಗೂ ಇದ್ಯಾವುದು ಅರ್ಥ ಆಗ್ತಾ ಇಲ್ಲ ಸತ್ಯಂ. ಇಂಥ ಚಮತ್ಕಾರ ಹೇಗಾಯ್ತು ಅಂತ. ಕಡೇ ಪಕ್ಷ ನನ್ನ ರೆಸ್ಟೋರೆಂಟ್ಗೆ ಒಬ್ರು ಇಬ್ಬರಾದ್ರೂ ಬರ್ತಾ ಇದ್ರು, ಈಗ ಅವರೂ ಸಹ ಬರ್ತಾ ಇಲ್ಲ. ಯಾವ ಮಾಯಾ ಲೋಕದಲ್ಲಿದ್ದೀರದಣಿ? ಕಳೆದ 2 ತಿಂಗಳಿಂದ ನಿಮ್ಮ ರೆಸ್ಟೋರೆಂಟ್ಗೆ ಒಬ್ಬ ಗಿರಾಕಿನೂ ಬಂದಿಲ್ಲ. ನಾನೇ ಇಲ್ಲಿ ಕೂತ್ಕೊಂಡು ನೊಣ ಹೊಡಿತಾ ಇದ್ದೀನಿ. ಯೋಚನೆ ಮಾಡಬೇಡ, ಈ ಅಭಿಮನ್ಯುವಿನ ಕತೆ ನಾನು ಮುಗಿಸ್ತೀನಿ. ನೀವು ಏನು ಮಾಡ್ತೀರದಣಿ? ನಾನು ಆ ರೆಸ್ಟೋರೆಂಟ್ಗೆ ಬಾಂಬ್ ಹಾಕ್ಬಿಡ್ತೀನಿ. ನಾನು ಕೇಳಿರೋ ಹಾಗೆ ಆ ರೆಸ್ಟೋರೆಂಟ್ ಮನೆಗೆ ಹೋಗಿ ಊಟ ಕೊಡುತ್ತೆ ಅಲ್ವಾ? ಒಂದು ಕೆಲಸ ಮಾಡು, ನೀನು ಆ ರೆಸ್ಟೋರೆಂಟನ್ನು ಮನೆಗೆ ಕರೆಸ್ಕೋ. ನಾನು ಅಲ್ಲಿಗೆ ಬಂದು ಅವನ ಕತೆ ಮುಗಿಸಿಬಿಡ್ತೀನಿ. ಬ್ರಿಜಿಸ್ ಹೇಳಿದ ಹಾಗೆ ಸತ್ಯಂ ಆ ರೆಸ್ಟೋರೆಂಟನ್ನ ತನ್ನ ಮನೆ ಹತ್ತಿರಕ್ಕೆ ಕರೆಸ್ಕೊಂಡ. ಬ್ರಿಜೇಶ್ ಮತ್ತು ಸತ್ಯಂ ಸೀದಾ ಆ ರೆಸ್ಟೋರೆಂಟ್ ಒಳಗಡೆ ಹೋದ್ರು. ಬ್ರಿಜೇಶ್ ಕೈಯಲ್ಲಿ ಒಂದು ದೊಡ್ಡ ಬಾಂಬ್ ಇತ್ತು. ಆಗ ಅಲ್ಲಿ ಜೋರಾಗಿ ಸೈರಿನ್ ಶಬ್ದ ಶುರುವಾಯಿತು. ಮತ್ತೊಂದು ರೋಬೋಟ್ ಸೈನ್ಯ ಬ್ರಿಜೇಶ್ ಮತ್ತು ಸತ್ಯಂನ ಸುತ್ತುವರಿಸಿತು. ನಿನ್ನ ಕೈಯಲ್ಲಿ ಬಾಂಬ್ ಇದೆ. ಹೇ, ಇದೇ ಸಾಧ್ಯ? ನಿನಗೆ ಗೊತ್ತಾಯ್ತು? ಆಗ ಅಲ್ಲಿಗೆ ಅಭಿಮನ್ಯು ಮತ್ತು ಅವನ ಪತ್ನಿ ಬಂದ್ರು. ನನಗೆ ನಿನ್ನ ಬಗ್ಗೆ ಮೊದ್ಲೇ ಗೊತ್ತಿತ್ತು ಬ್ರಿಜೇಶ್, ನೀನು ಈ ಥರನೇ ಕೆಟ್ಟ ಕೆಲಸಗಳನ್ನ ಮಾಡ್ತೀಯ ಅಂತ. ಅಭಿಮನ್ಯು ಹೀಗೆಲ್ಲ ಹೇಳ್ತಿದ್ದಾಗೆ ಅಲ್ಲಿಗೆ ಅಂದು ಕೊಳಕಾಗಿ ಕಾಣಿಸುತ್ತಿದ್ದ ವ್ಯಕ್ತಿ ಇಂದು ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಮುಗುಳ್ ನಗುತ್ತಾ ಬಂದು ನಿಂತ. ನನ್ನನ್ನು ನೋಡಿ ತುಂಬಾ ಆಶ್ಚರ್ಯ ಪಡಬೇಡಿ. ನನ್ನ ಹೆಸರು ಪ್ರೊಫೆಸರ್ ಹಾಕಿಂಗ್ಸ್ ಅಂತ. ನಾನು ಒಬ್ಬ ಸೈಂಟಿಸ್ಟು. ನಾನು ಈ ನಡೆದಾಡೋ ರೆಸ್ಟೋರೆಂಟ್ ಅನ್ನು ತಯಾರು ಮಾಡೋದಕ್ಕೆ ತುಂಬಾ ವರ್ಷಗಳು ಬೇಕಾಯ್ತು. ಅಂದು ನನ್ನ ಪ್ರಯತ್ನ ಸಫಲವಾಗಿತ್ತು. ಆಗ ಸಂತೋಷದಿಂದ ಅಭಿಮನ್ಯು ರೆಸ್ಟೋರೆಂಟ್ನಲ್ಲಿ ಏನಾದರೂ ತಿನ್ನೋದಕ್ಕೆ ಬಂದಿದ್ದೆ. ಆಗ ನಾನು ಹೊರಗಡೆ ನಿಂತು ಬ್ರಿಜೇಶ್ ಮತ್ತೆ ಅವನ ಕೆಲಸದವನ ಮಾತನ್ನ ಕೇಳಿಸ್ಕೊಂಡೆ. ಆಗ ನನಗೆ ಗೊತ್ತಾಯ್ತು, ಅಭಿಮನ್ಯು ಮುಂದೆ ಬರುವ ತನ್ನ ದಿನಗಳಲ್ಲಿ ತುಂಬಾ ಕಷ್ಟದ ಪರಿಸ್ಥಿತಿ ಎದುರಿಸಬೇಕಾಗತ್ತೆ ಅಂತ. ಚಿಂತೆ ಮಾಡಬೇಡ ಅಭಿಮನ್ಯು, ಈ ರೆಸ್ಟೋರೆಂಟ್ ನಿನ್ನದೇ. ಇದೇ ತರಹದ ಸುಮಾರು ಗ್ಯಾಜೆಟ್ಗಳನ್ನು ನಾನು ಮಾಡಬಲ್ಲೆ. ಪೊಲೀಸ್ ಬ್ರಿಜೇಶ್ ಮತ್ತು ಸತ್ಯಂನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಅಭಿಮನ್ಯು ಜೊತೆಯಲ್ಲಿ ಇಂದಿಗೂ ಆ ನಡೆದಾಡೋ ರೆಸ್ಟೋರೆಂಟ್ ಕೆಲಸ ಮಾಡುತ್ತಿದೆ.
ಒಂದಾನೊಂದು ಕಾಲದಲ್ಲಿ ಅಂಗ್ರೇಜರು ನಮ್ಮ ಭಾರತದ ಮೇಲೆ ಆಳ್ವಿಕೆಯನ್ನ ನಡೆಸ್ತಾ ಇದ್ದ ಕಾಲ. ಯಾರಾದ್ರೂ ಅವರ ವಿರುದ್ಧವಾಗಿ ಮಾತಾಡಿದ್ರೆ ಅವರನ್ನ ವಾಸನೆ ತುಂಬಿರುವಂತ ಜೈಲ್ಗೆ ಹಾಕ್ಬಿಡ್ತಿದ್ರು. ಇನ್ನು ಎಲ್ಲಿ ತನಕ ನಾವು ಈ ಅಂಗ್ರೇಜರ ಗುಲಾಮಗಿರಿಲಿ ಇರ್ಬೇಕು? ಇಲ್ಲಿ ನಾನು 14 ವರ್ಷದಿಂದ ಇದ್ದೀನಿ. ಇನ್ನು ಸ್ವಲ್ಪ ದಿವಸದಲ್ಲಿ ನಾವು ಇಲ್ಲಿಂದ ಬಿಡುಗಡೆ ಆಗ್ತೀವಿ. ಆದ್ರೆ ನಾವು ಹೊರಗೋಗಿ ಮಾಡೋದಾದ್ರೂ ಏನು? ನಾನು ಮೊದ್ಲು ಹೋಗಿ ನನ್ನ ಪರಿವಾರನ ನೋಡ್ತೀನಿ. ನನ್ನ ಮಗಳು ತುಂಬಾನೇ ದೊಡ್ಡವಳಾಗಿರ್ಬೇಕೀಗ. 14 ವರ್ಷಗಳಿಂದ ನಾ ಅವರನ್ನ ನೋಡೇ ಇಲ್ಲ. ಕಮಲ್ ಮತ್ತೆ ಕರಿಯ ಆಂಗ್ಲರು ಸುಳ್ಳು ಆಪಾದನೆ ಮೇರೆಗೆ ಜೈಲ್ಗೆ ಹಾಕಿ ಜೈಲಲ್ಲಿ ಇದ್ರು. ಪೂರ್ತಿ 14 ವರ್ಷ ಜೈಲಲ್ಲಿ ಕಳೆದ ನಂತರ ಕಡೆಗೆ ಅವರ ಬಿಡುಗಡೆಯ ದಿನ ಬಂದೇ ಬಿಡ್ತು. ಇಬ್ರು ಬಹಳಾನೇ ಸಂತೋಷವಾಗಿದ್ರು. ಅನ್ಕೊಂತೀನಿ ನೀವ್ ಇಲ್ಲಿಂದ ಬುದ್ಧಿ ಕಾಲ್ತಿದ್ದೀರಾ ಅಂತ, ಮತ್ತೆ ನೀನು ತಲೆಯಲ್ಲಿ ಇಟ್ಕೊ ನಾವ್ ಇನ್ಮೇಲೆ ಇಲ್ಲಿ ಸಿಗ್ಬಾರ್ದು ಅಂತ. ಕಮಲ್ ಮತ್ತೆ ಕರಿಯ ಜೈಲಿಂದ ಬಿಡುಗಡೆಯಾಗಿ ಇದ್ದಕ್ಕಿದ್ದಾಗೆ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಇಬ್ರು ಒಂದೇ ಹಳ್ಳಿಯ ವಾಸಿಗಳಾಗಿದ್ರು. ಕಮಲ್ ಅವನ ಪರಿವಾರ ಮತ್ತೆ ಮಗಳು ವಿದ್ಯಾನ ಭೇಟಿಯಾಗಕ್ಕೆ ಬಹಳ ಸಂತೋಷ ಪಡ್ತಿದ್ದ. ಮತ್ತೆ ಅವನು ಮನೆಗೆ ಹೋಗಿದ್ ಕೂಡ್ಲೇ ಅಲ್ಲಿ ಹೋಗಿ ನೋಡ್ತಾನೆ, ಅಲ್ಲಿ ಒಂದು ಮುರಿದಿರುವಂತ ಮನೆ ಇತ್ತು. ಸುಷ್ಮಾ, ಪಾಯಲ್, ಎಲ್ಲಿದ್ದೀರಾ ನೀವಿಬ್ರು? ನೋಡು ನಾನು ಬಂದಿದ್ದೀನಿ. ಸ್ವಲ್ಪ ಹೊತ್ತು ಕೂಗಿದ ನಂತರ ಕೂಡ ಅಲ್ಲಿಗೆ ಯಾರು ಕೂಡ ಬರೋದಿಲ್ಲ. ಮತ್ತೆ ಹಳ್ಳಿಯಲ್ಲಿ ವಯಸ್ಸಾಗಿರೋರು ಒಬ್ರು ಕಮಲ್ಗೆ ಹೇಳಿದ್ರು, ಯಾರಪ್ಪ ನೀನು, ಯಾರಿಗ್ ಕೂಗ್ತಾ ಇದೀಯಾ? ಅರೆ ಗುಮ್ಮಕ್ಕಳಪ್ಪ, ನೀವಂತೂ ವಯಸ್ಸಾಗಿ ಹೋಗ್ಬಿಟ್ಟಿದ್ದೀರಾ. ನಾನು ಜ್ಞಾಪಕ ಇದೀನ ಕಮಲ್, ಇವತ್ತಿನ್ನು ಜೈಲಿಂದ ಹೊರಗಡೆ ಬಂದಿದ್ದೀನಿ. ಅರೆ ಬಾ ಬಾ ಮಗನೇ ಕಮಲ್, ನೀನ್ ಹೇಗಿದ್ಯಾ ಇವಾಗ? ಅದನ್ನೆಲ್ಲ ಬಿಡಿ, ನಂಗೊಂದ್ ಮಾತು ಹೇಳಿ, ನನ್ನ ಹೆಂಡತಿ ಮತ್ತೆ ನನ್ನ ಮಗಳು ಎಲ್ಲಿದ್ದಾರೆ ಅಂತ? ನಾನು ಅವ್ರನ್ನ ನೋಡ್ಬೇಕು ಅಂತ ತುಂಬಾ ಒದ್ದಾಡ್ತಾ ಇದ್ದೀನಿ. ಏನ್ ಹೇಳಿ ಮಗನೆ, ನೀನ್ ಜೈಲಿಗೆ ಹೋದ್ಮೇಲೆ ನಿನ್ ಮನೆ ಪರಿಸ್ಥಿತಿ ಸರಿಯಾಗಿರ್ಲಿಲ್ಲ. ಪಾಪ ಸುಷ್ಮಾ ಮನೆ ಮನೆಗೆ ಹೋಗಿ ಅವ್ರ ಮನೆ ಕಸ ಮುಸ್ರೆ ತೊಳಿತಾ ಇದ್ಲು, ಮತ್ತೆ ನಿನ್ ಮಗಳು ಓದ್ಬೇಕು ಅಂತ ಆಸೆ ಪಡ್ತಾ ಇದ್ಲು. ದೇವ್ರು ನನ್ ಮನೆನ ತುಂಬಾನೇ ಹಾಳು ಮಾಡ್ಬಿಟ್ಟ. ನಾನು ಏನ್ ಮಾಡ್ಲಿ ಅದರಿಂದ ನನ್ ಪರಿವಾರ ಚೆನ್ನಾಗಿರ್ಬೇಕು ಅಂತ? ಆದ್ರೆ ಇವರಿಬ್ರು ಎಲ್ಲಿದ್ದಾರೆ? ನಿನ್ ತಮ್ಮ ಹೆಂಡತಿ ಮಗಳು ಹತ್ರದಲ್ಲಿರೋ ಕಾಡ್ ಹತ್ರ ಇದ್ದಾರೆ. ಇವಾಗ ನಿನ್ ಹೆಂಡತಿ ಸುಷ್ಮಾ ಅಲ್ಲಿ ಕಟ್ಟಿಗೆನ ಕಡ್ದು ಬಿಟ್ಟು ಮನೆ ನಡೆಸ್ತಾ ಇದ್ದಾಳೆ. ನಡಿ, ಹೋಗ್ಬಿಟ್ಟು ಸಿಗು. ಚಿಕ್ಕಪ್ಪ ಹೇಳಿದ ಮಾತನ್ ಕೇಳಿದ ಕೂಡ್ಲೇ ಕಮಲ್ ಅವನ ಪರಿವಾರ ಜೊತೆ ಭೇಟಿ ಮಾಡಕ್ಕೆ ಕಾಡಿನ ಕಡೆಗೆ ನಡೆದ. ಅಲ್ಲಿ ಹೋಗಿ ಅವನ ಪರಿವಾರನ ಈ ದುಸ್ಥಿತಿಯಲ್ಲಿ ನೋಡಿದ ಮೇಲೆ ಅವನ ಕಣ್ಣುಗಳು ತುಂಬಿ ಬಂದವು. ಸುಷ್ಮಾ, ನೋಡು ನಾನು ಬಂದಿದ್ದೀನಿ, ನಡಿ ಮನೆಗೆ ಹೋಗೋಣ. ಈಗ ಬಂದ್ರ ನೀವು? ನಮ್ ಸಂಸಾರನೇ ಇಲ್ದೆ ಇರೋವಾಗ ಈಗ ಮನೆಗೆ ಹೋಗಿ ಏನ್ ಮಾಡೋದು ನಾವು? ಅಲ್ಲಿ ಏನು ತಿನ್ನೋದಕ್ಕೂ ಇಲ್ಲ, ಅಲ್ಲಿ ಇರೋದಕ್ಕೆ ಏನು ಉಳಿದೂ ಇಲ್ಲ. ನೀನು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ನಡಿ ಹೋಗೋಣ. ಮತ್ತೆ ಪಾಯಲನ್ನು ಜೊತೆಲ್ ಕರ್ಕೋ. ಇಲ್ಲ ಅಪ್ಪಾಜಿ, ನನಗೆ ನಿಮ್ಮನ್ನ ಅಪ್ಪ ಅಂತ ಕರೆಯಕ್ಕೂ ನಾಚಿಕೆ ಆಗ್ತಾ ಇದೆ. ಎಲ್ಲರೂ ನಮ್ಮನ್ನ ಅದು ಇದು ಹೇಳಿ ಹೇಳಿ ಈ ರೀತಿ ಮಾಡ್ಬಿಟ್ಟಿದ್ದಾರೆ ನಮ್ಮನ್ನ. ನೀವೀಗ ನನ್ನ ಭೇಟಿ ಆಗ್ಬೇಕು ಅಂದ್ರೆ ನೀವು ಒಂದು ಸ್ಥಾನಮಾನ ಪಡ್ಕೋಬೇಕು. ಕಮಲ್ ಅವನ ಪರಿವಾರ ಈ ರೀತಿ ಆಗಿರೋದನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ನಿಶಬ್ದವಾಗಿ ಹೊರಟೋಗ್ತಾನೆ. ಮತ್ತೆ ಎಲ್ಲ ವಿಷಯ ಕರಿಯಾಗೆ ಹೇಳ್ತಾನೆ. ನನಗೆ ಅರ್ಥ ಆಗುತ್ತೆ ಸ್ನೇಹಿತ, ನಾವು ದೇಶಕ್ಕಾಗಿ ಜೈಲಿಗೆ ಹೋದ್ವಿ, ಮತ್ತೆ ದೇಶ ನಮಗೆ ಈ ಪರಿಸ್ಥಿತಿಗೆ ತಂದಿಟ್ಟಿದೆ. ನಾವೇ ಕೆಲಸ ಮಾಡಬಾರ್ದು? ಎಲ್ಲಾದ್ರೂ ನಮಗೆ ಸಣ್ಣ ಪುಟ್ಟ ಕೆಲಸನಾದ್ರೂ ಸಿಕ್ಕೇ ಸಿಗುತ್ತೆ. ಕಮಲ್ ಮತ್ತೆ ಕರಿಯ ಎಷ್ಟೋ ಕಡೆ ಕೆಲಸ ಕೇಳ್ಕೊಂಡು ಹೋಗ್ತಾರೆ. ಆದ್ರೆ ಅವರು ಜೈಲ್ಗೆ ಹೋಗಿದ ಕಾರಣದಿಂದ ಅವ್ರಿಗೆ ಎಲ್ಲೂ ಕೂಡ ಕೆಲಸ ಸಿಗೋದೇ ಇಲ್ಲ. ಎಲ್ಲ ಕಸಬಾ ಹಳ್ಳಿಗಳಿಗೆ ಹೋಗಿ ಬಂದ್ವಿ, ಎಲ್ಲೂ ಕೆಲಸ ಇಲ್ಲ. ನಡಿ ನಡಿ ಅಲ್ಲಿ ಹೋಗೋಣ, ಅಲ್ಲೊಂದು ಭೋಜನಾಲಯ ಕಾಣಿಸ್ತಾ ಇದೆ ನಮಗೆ, ಅಲ್ಲಿ ಹೋಗಿ ನೋಡೋಣ, ಅಲ್ಲೇನಾದ್ರೂ ಕೆಲಸ ಏನೋ ಸಿಗಬಹುದು ಅಂತ. ಕಮಲ್ ಮತ್ತೆ ಕರಿಯ ಅಲ್ಲಿ ಹೋಗಿ ಕೆಲಸ ಕೇಳಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಅಲ್ಲಿನ ಯಜಮಾನಿ ಅವ್ರಿಗೆ ಹೇಳ್ತಾಳೆ, ಹೊರಟೋಗಿ ಇಲ್ಲಿಂದ, ನಿಮ್ಮಂತ ಕಳ್ಳರನ್ನ ಹೇಗ್ ನಂಬೋದು? ನಮ್ಮನೇಲೆ ಏನಾದ್ರೂ ಕದ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು? ಹೊರಟೋಗಿ ಇಲ್ಲಿಂದ. ಕರಿಯ ಮತ್ತೆ ಕಮಲ್ ಅಲ್ಲಿಂದ ಕೂಡ ನಿರಾಶೆಗೊಂಡು ಹೊರಟೋಗ್ತಾರೆ. ಎಷ್ಟೋ ದಿನ ಪ್ರಯತ್ನ ಮಾಡಿದ್ರು ಅವ್ರಿಗೆ ಯಾವುದೇ ಕೆಲಸ ಸಿಗೋದೇ ಇಲ್ಲ. ಆಗ ಕಮಲ್ ಹೇಳ್ತಾನೆ, ಇದೆಲ್ಲ ಜೈಲಿಂದನೇ ಆಗಿದ್ದು. ನಾವು ಜೈಲಿಗೆ ಹೋಗ್ಲಿಲ್ಲ ಅಂದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಮತ್ತೆ ನಡಿ ಅದೇ ಜೈಲ್ ಹತ್ರ ಹೋಗೋಣ. ಕಮಲ್ ಮತ್ತೆ ಕರಿಯ ಅದೇ ಜೈಲ್ ಕಡೆ ಹೋಗ್ತಾರೆ, ಎಲ್ಲಿ ಅವರು 14 ವರ್ಷದಿಂದ ಇರ್ತಾ ಇದ್ರು ಅಲ್ಲಿ. ಮತ್ತೆ ಅಲ್ಲಿ ಹೋಗಿ ಅದೇ ಅಂಗ್ರೇಜಿ ಜೈಲರ್ಗೆ ಹೇಳ್ತಾರೆ, ನೀನು ಕಾರಣ ಇಲ್ದಲೆ ನಮ್ಮನ್ನ 14 ವರ್ಷ ಜೈಲಲ್ಲಿ ಇಟ್ಟಿದ್ದೆ. ಅದರಿಂದ ನಮಗೆ ಒಂದ್ ಕೆಲಸನೂ ಇಲ್ಲ, ಮತ್ತೆ ಊಟನೂ ಇಲ್ಲ, ಮತ್ತೆ ನಮ್ ಪರಿವಾರ ನಮ್ಮನ್ನ ನೋಡೋದಕ್ಕೂ ಅಸಹ್ಯ ಪಡ್ತಾ ಇದೆ.
ನಿಮ್ಮಂತ ಎರಡ್ ಕಾಸಿನ ಜನ ಮತ್ತೆ ಜೈಲಿಗೆ ಬಂದಿದ್ದೀರಾ? ಮತ್ತೆ ಏನ್ ಇಚ್ಛೆ ಪಡ್ತೀಯ? ನಾವ್ ಏನ್ ಮಾಡ್ಬೇಕು ನಿಮಗೆ? ನೀವು ನನಗೆ ಕೆಲ್ಸ ಕೊಡಿ, ಇನ್ನೇನ್ ಬೇಕು? ಮತ್ತೆ ನಿಮಗಿದು ಸರಿ ಇರಲ್ಲ. ನಾನು ಸುಸ್ತಾಗೋಗಿದ್ದೀನಿ ನಿಮ್ಮಂತ ಅವ್ರನ್ನ ನೋಡಿ ನೋಡಿ. ಯಾವಾಗ್ಲೂ ನಿಮ್ಮಂತ ಕಾಯ್ದೆ ಇಲ್ಲಿ ಬಂದು ಕೆಲ್ಸದ ಭಿಕ್ಷೆ ಕೇಳ್ತಾರೆ. ಏನಂದೆ, ನಮ್ ತರದವರು ಇನ್ನೂ ಇದಾರಾ? ನೀನ್ ಹೇಳಕ್ಕಾಗತ್ತಾ ಅವರೆಲ್ಲ ಎಲ್ಲಿದ್ದಾರೆ ಅಂತ? ನೀನೇ ಹೋಗಿ ನೋಡ್ಕೋ, ನಾ ನಿನ್ನ ಕೆಲಸದವನ್ ಅಲ್ಲ. ಕಮಲ್ ಮತ್ತೆ ಕರಿಯ ಕೆಲ್ಸ ಸಿಗ್ದೇ ಇರುವಂತ ಇನ್ನುಳಿದವ್ರನ್ನ ಹುಡ್ಕಕ್ ಶುರು ಮಾಡ್ತಾರೆ. ನೋಡ್ತಾ ನೋಡ್ತಾ ಬಹಳಷ್ಟು ಖೈದಿಗಳನ್ನ ಜಮಾ ಮಾಡಿದ ನಂತರ ಕಮಲ್ ಅವ್ರಿಗೆ ಹೇಳ್ತಾನೆ, ನಮ್ಮೆಲ್ಲರ ಹತ್ರನೂ ಕೆಲ್ಸ ಇಲ್ಲ, ಆದ್ರೆ ನಾವೆಲ್ಲ ಒಟ್ಟುಗೂಡಿ ಏನಾರು ಮಾಡಿದ್ರೆ ಅವಾಗ ನಮ್ ಹತ್ರ ತುಂಬಾನೇ ಕೆಲ್ಸ ಬರುತ್ತೆ. ಆದ್ರೆ ಕಮಲಣ್ಣ, ನಾವ್ ಏನ್ ಮಾಡಬಹುದು? ನಮಗ್ ಮಾಡಕ್ಕೇನು ಬರೋದಿಲ್ಲ, ಮತ್ತೆ ಸಾಮಾನು ಕೂಡ ಏನೂ ಇಲ್ಲ. ನಮಗ್ ಸಮಾಜನೂ ದೂರ ಮಾಡ್ಬಿಟ್ಟಿದೆ. ಇದ್ರ ಮಧ್ಯದಲ್ಲಿ ನಾವು ಹೊಸದಾಗ ಏನ್ ಮಾಡೋದು? ನಿಮ್ಮಗಳಿಗೆ ಬರೀ ಊಟ ಮಾಡಕ್ ಒಂದೇ ಗೊತ್ತಾ, ಬೇರೆ ಏನು ಗೊತ್ತಿಲ್ವಾ? ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಆದ್ರೆ ಇವನಿಗೆ ಅಡ್ಗೆ ಮಾಡಕ್ಕೂ ಬರುತ್ತೆ, ಇನ್ನೊಂದು ಕುಡಿಯೋದು ಅಂತಿದ್ದಂಗೆ ನಾವ್ಯಾಕೊಂದು ಹೋಟೆಲ್ ಶುರು ಮಾಡಬಾರ್ದು? ಅದರಿಂದ ನಾವು ಜನಗಳಿಗೆ ಊಟ ಹಾಕಿ ದುಡಿಮೆ ಮಾಡಬಹುದು. ಇಲ್ಲ, ಇದನ್ನಂತೂ ಮಾಡಬೇಡಿ. ನಾನಂತೂ ಇಲ್ಲ ಇದರಲ್ಲಿ. ಕಮಲಣ್ಣ, ನಾವು ಒಂದ್ ಸ್ವಲ್ಪ ರೇಷನ್ ಅನ್ನ ಸಾಲ ತಗೊಂಡು ಹೋಟೆಲ್ ಅನ್ನ ಶುರು ಮಾಡಬಹುದು. ನಾವೊಂದು ಒಳ್ಳೆ ಜಾಗನ ಹುಡುಕ್ಬೇಕು. ಜಾಗದ ಬಗ್ಗೆ ಚಿಂತೆ ಮಾಡ್ಬೇಡ, ಹಳ್ಳಿಲಿರೋ ನನ್ಮನೆ ಯಾವ ಕೆಲ್ಸಕ್ ಬರುತ್ತೆ? ಒಂದು ಜೈಲ್ ಹೋಟೆಲ್ ಶುರು ಮಾಡೋಣ, ಎಲ್ಲ ಜೈಲಿನ ಸ್ನೇಹಿತರು ಸೇರ್ಕೊಂಡು ಆ ಹೋಟೆಲ್ ನ ನಡೆಸೋಣ. ಕಮಲ್ ಮತ್ತೆ ಕರಿಯ ಇಬ್ರು ಸೇರ್ಕೊಂಡು ಅವರ ಮನೇನ ಒಂದು ರೆಸ್ಟೋರೆಂಟ್ ಅನ್ನಾಗಿ ಮಾಡ್ಬಿಡ್ತಾರೆ. ಅದು ಹಳ್ಳಿಗೆ ಬಹಳ ಹತ್ತಿರವಾಗಿತ್ತು. ಎಲ್ಲ ಕೈದಿಗಳು ಹಳ್ಳಿ ಹಳ್ಳಿಗೆ ಹೋಗಿ ಅವರ ಜೈಲ್ ರೆಸ್ಟೋರೆಂಟ್ ನ ಪ್ರಚಾರ ಮಾಡಕ್ ಶುರು ಮಾಡಿದ್ರು. ನೋಡ್ತಾ ನೋಡ್ತಾ ಕೆಲವು ಸಮಯ ಕಳೆದೆ ಹೋಯ್ತು. ಕಮಲ್ ನ ಜೈಲ್ ರೆಸ್ಟೋರೆಂಟ್ ತುಂಬಾ ಚೆನ್ನಾಗ್ ನಡೀತಿತ್ತು. ಕಮಲ್ ಮತ್ತೆ ಅವನ ಜೊತೆಗಾರರ ರೆಸ್ಟೋರೆಂಟ್ ತುಂಬಾ ಚೆನ್ನಾಗ್ ನಡೀತು. ಅಣ್ಣ, ನೀವು ಆಲೂ ಪರೋಟಾ ಮತ್ತೆ ಪಲ್ಯ ನನಗೆ ಕೊಡ್ತೀರಾ? ಹಾ ಬನ್ನಿ, ಸಿಗುತ್ತೆ. ನೀವು ಹೋಗಿ ಆ ಟೇಬಲ್ ಅಲ್ಲಿ ಕೂತ್ಕೊಳ್ಳಿ. ಜೈಲ್ ರೆಸ್ಟೋರೆಂಟ್ ಅನ್ಬಿಟ್ರೆ ನೀವು ನನ್ಗೆ ಜೈಲ್ ತರನೇ ಊಟ ಕೊಡ್ಬೇಕು ಅಂತ ಏನಿಲ್ಲ, ಗೊತ್ತಾಯ್ತಾ? ಜ್ಞಾಪಕ ಇಟ್ಕೊಳ್ಳಿ, ನಾನ್ ತುಂಬಾ ಅಪಾಯಕಾರಿ. ಒಂದ್ ಕಡೆ ಎಲ್ಲ ಜೈಲಿನ ಖೈದಿಗಳು ಖುಷಿಯಾಗಿದ್ರು. ಎಷ್ಟೋ ದಿನ ಆದ್ಮೇಲೆ ಇದೇ ಒಂದ್ ಸಮಯ ಅವರ ಪರಿವಾರನ ಭೇಟಿ ಮಾಡ್ಬೇಕು ಅಂತ. ಕಮಲ್ ನ ಪರಿವಾರ ಕೂಡ ಜೈಲ್ ರೆಸ್ಟೋರೆಂಟ್ ಅಲ್ಲಿ ಬಂದು ಕಷ್ಟಪಟ್ಟು ಕೆಲ್ಸ ಮಾಡ್ತಿದ್ರು. ಮತ್ತೆ ಇನ್ನೊಂದ್ ಕಡೆ ಆ ಅಂಗ್ರೇಜಿ ಜೈಲರ್ಗೆ ಈ ರೆಸ್ಟೋರೆಂಟ್ ಬಗ್ಗೆ ಎಲ್ಲ ತಿಳೀತು. ನಾನು ಕೇಳ್ಪಟ್ಟೆ ಈ ಜೈಲಿಂದ ಬಂದಿರೋ ಅಂತ ಕೈದಿಗಳು ಏನೋ ಮಾಡ್ತಾ ಇದ್ದಾರೆ ಅಂತ. ಏನ್ ಮಾಡೋದು ಮಾಲೀಕ್ರೆ, ಇವರನ್ನ ಮತ್ತೆ ಒಳಗ್ ಹಾಕೋಣ? ಇವರು ಗುಲಾಮರಾಗಿ ಇರ್ಬೇಕು, ಇವರನ್ನ ಊಟದಲ್ಲಿ ಮಿಲಾವಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಳಗ್ ಹಾಕು. ಹೀಗೆ ಆಯ್ತು. ಮಾರನೇ ದಿನ ಆ ಜೈಲರ್ ಬಂದು ಈ ಮಿಲಾವಟಿ ಊಟವನ್ನ ತಯಾರಿಸ್ತಾ ಇದ್ದಾರೆ ಅಂತ ಹೇಳಿ ಇವರನ್ನೆಲ್ಲ ಜೈಲ್ಗೆ ಕರ್ಕೊಂಡು ಹೋಗಕ್ಕೆ ಬರ್ತಾರೆ. ನಾವು ನಿಮಗೆ ಊಟದಲ್ಲಿ ವಿಷ ಹಾಕ್ತಿದ್ದೀರಾ ಅನ್ನೋ ಕೆಲ್ಸಕ್ಕೆ ನಿಮ್ಮ ಮತ್ತೆ ಜೈಲಿಗೆ ಹಾಕ್ತಾ ಇದ್ದೀವಿ. ನೀವು ಎರಡು ಕಾಸಿನ ಜನ ಜೈಲಲ್ಲಿ ಇರೋಕ್ಕೆ ಲಾಯಕ್ಕು. ಈ ಅಂಗ್ರೇಜಿ ಜೈಲರ್ ಅವರನ್ನೆಲ್ಲ ಅಲ್ಲಿ ಹೋಗಿ ಅರೆಸ್ಟ್ ಮಾಡಕ್ಕೆ ಶುರು ಮಾಡಿದ ಕೂಡ್ಲೆ ಇಡೀ ಹಳ್ಳಿಯವರು ಒಟ್ಟುಗೂಡ್ಬಿಡ್ತಾರೆ. ಮತ್ತವ್ರಿಗೆ ಹೇಳ್ತಾರೆ, ನೀವೆಲ್ಲರೂ ಇಲ್ಲಿಂದ ಹೊರಟೋಗಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ನಾವು ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ. ನನಗ ಅನ್ಸುತ್ತೆ ನಿಮ್ಮನ್ನು ನಾವು ಒಳಗ್ ಹಾಕ್ಬೇಕು ಅಂತ. ಆಂಗ್ಲರು ಎಷ್ಟು ಹೇಳ್ತಾ ಇದ್ದ ಹಾಗೆ ಗುಮ್ಮಡ್ ಕಾಕ ಅವರ ಬ್ಯಾಗ್ ಅಲ್ಲಿ ಇದ್ದಂತ ಅಗರಬತ್ತಿಯ ಧೂಳನ್ನ ತೆಗಿತಾರೆ. ಅದನ್ನ ತೆಗೆದು ಅವ್ರಿಗೆ ಹೇಳಕ್ ಶುರು ಮಾಡ್ತಾರೆ. ಗುಮ್ಮಡ್ ಕಾಕ ಅವ್ರ ಮೇಲೆ ಅಗರಬತ್ತಿಯ ಧೂಳನ್ನ ಹಾಕ್ಬಿಡ್ತಾರೆ. ಅದರಿಂದ ಆಂಗ್ಲರ್ಗೆ ಕಣ್ ಕಾಣೋದಿಲ್ಲ. ಗುಮ್ಮಡ್ ಕಾಕ ಅವರ ಈ ಜಾದುವಿನ ಧೂಳು ಆ ಜೈಲ್ ರೆಸ್ಟೋರೆಂಟ್ನ ಬಚಾ ಮಾಡ್ತು. ಇಡೀ ಹಳ್ಳಿಯವರು ಸೇರ್ಕೊಂಡು ಒಗ್ಗಟ್ಟಿನಿಂದ ಅವರನ್ನ ಎದುರಿಸ್ತಾರೆ. ಮತ್ತೆ ಅವರನ್ನ ಅವ್ರ ಹಳ್ಳಿಯಿಂದ ಓಡಿಸ್ತಾರೆ. ಹರಿಯ ಮತ್ತೆ ದಾರಾ ಬಡ ದಂಪತಿಗಳಾಗಿದ್ರು. ಅವರಿಗೆ ಒಬ್ಬ ಮಗ ಇದ್ದ, ಗೋಪಾಲ್. ಗೋಪಾಲ್ ಓದು ಬರಹದಲ್ಲಿ ಮುಂದಿದ್ದ, ಯಾವಾಗ್ಲೂ ಕ್ಲಾಸಿಗೆ ಫಸ್ಟ್ ಬರ್ತಿದ್ದ. ನೋಡಿ ಅಪ್ಪ, ನಾನ್ ಮತ್ತೆ ಫಸ್ಟ್ ಬಂದೆ.
ಮತ್ತೆ ಈ ಬಾರಿ ಮೇಷ್ಟ್ರು ನನಗೆ ಚಾಕ್ಲೇಟ್ ಕೂಡ ಕೊಟ್ಟಿದ್ದಾರೆ. ವಾ, ತುಂಬಾ ಒಳ್ಳೇದು ಮಗನೇ. ಹೀಗೆ ಯಾವಾಗ್ಲೂ ನಮ್ ಹೆಸರನ್ನ ಬೆಳಗ್ತಾ ಇರ್ಬೇಕು ಗೋಪಾಲ್. ಸರಿ ಅಮ್ಮ. ಎಲ್ರೂ ತುಂಬಾ ಖುಷಿಯಾಗಿದ್ರು. ಇವಾಗ ನಾನು ಬೇರೆ ಊರಿನ ದೊಡ್ಡ ಸ್ಕೂಲಿಗೆ ಹೋಗ್ಬೇಕು. ಅದೇ ಪಕ್ಕದ ಹಳ್ಳಿನಲ್ಲಿದ್ಯಲ್ಲ ಅಲ್ಗ? ಹಾ ಹಾ, ಅದು ತುಂಬಾ ದೂರ ಇದೆ. ಅಷ್ಟು ದೂರ ನೀನ್ ಹೇಗ್ ಹೋಗ್ತೀಯಾ? ಅಮ್ಮ, ನಾನ್ ಹೋಗ್ತೀನಿ. ನನ್ನ ಎಲ್ಲ ಗೆಳೆಯರು ಕೂಡ ಅದೇ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಅವ್ರ ಜೊತೆಗೆ ನಾನು ಹೋಗ್ಬಿಡ್ತೀನಿ. ಇದಂತೂ ತುಂಬಾ ಒಳ್ಳೆಯ ವಿಷಯ. ನಿನ್ ಜೊತೆ ನಿನ್ ಗೆಳೆಯರು ಕೂಡ ಇರ್ತಾರೆ. ಕೇವಲ ಮಳೆಗಾಲದಲ್ಲಿ ತೊಂದರೆ ಆಗ್ಬೋದು. 5 ಕಿಲೋಮೀಟರ್ ನೆನ್ಕೊಂಡೇ ಹೋಗ್ಬೇಕು. ಯಾಕ್ ನೆನಿತ್ಯಾ? ನಿನ್ಗೋಸ್ಕರ ಒಂದು ಛತ್ರಿ ಕೊಡಿಸ್ತೀವಿ. ಅಮ್ಮ, ನಮ್ಮತ್ರ ತಿನ್ನೋದಕ್ಕೆ ಹಣ ಇಲ್ಲ. ಮತ್ತೆ ಛತ್ರಿ ಎಲ್ಲಿಂದ ತರ್ತೀರಾ? ಮಗು, ಇನ್ನು ಮಳೆಗಾಲ ಬರಕ್ಕೆ 1 ತಿಂಗಳು ಇದೆ. 1 ತಿಂಗಳಲ್ಲಿ ನಾವು ಇಷ್ಟಂತೂ ಹಣ ಸೇರಿಸ್ತೀವಿ, ಮತ್ತೆ ನಿನಗೋಸ್ಕರ ಒಂದ್ ಛತ್ರಿ ಕೊಡಿಸ್ತೀವಿ. ನಿಜವಾಗ್ಲೂ ನಾ ಅಪ್ಪ? ಹೌದು ಪುಟ್ಟ, ನೀನೇನೋ ಚಿಂತೆ ಮಾಡ್ಬೇಡ. ನೀನು ಕೇವಲ ನಿನ್ ಓದಿನ ಕಡೆ ಗಮನ ಕೊಡು. ಹರಿಯ ಮರದ ಮಂಕ್ರಿ ಮಾಡೋ ಅಂತ ವ್ಯಾಪಾರಿ ಆಗಿದ್ದ. ಅವನು ಕಾಡಿಂದ ಬಿದ್ರನ್ನ ಕತ್ತರಿಸ್ಕೊಂಡು ಅದನ್ನ ತಗೊಂಡ್ ಬರ್ತಾ ಇದ್ದ. ಮತ್ ಅದ್ರಿಂದ ಅವನು ಬುಟ್ಟಿಗಳನ್ನ ಮಾಡ್ತಿದ್ದ. ಆ ಮಂಕ್ರಿಗಳನ್ನ ಮಾರೋದಿಕ್ಕೆ ಅವನು ದೂರ ದೂರದ ಹಳ್ಳಿಗಳಿಗೆಲ್ಲ ಹೋಗ್ತಿದ್ದ. ಬುಟ್ಟಿ ತಗೊಳ್ಳಿ ಬುಟ್ಟಿ, 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ. ಅಲ್ಲಿದ್ಯಲ್ಲ ಅದೆಷ್ಟು ಅಕ್ಕ? 50 ರೂಪಾಯಿ. ಅಯ್ಯೋ ದೇವ್ರೇ, ಅದಂತೂ ತುಂಬಾ ಜಾಸ್ತಿನೇ ಆಯ್ತು. ಆ ಮಂಕ್ರಿನ 30 ರೂಪಾಯಿ ಕೊಡೋದಾದ್ರೆ ಕೊಡು. ಹೆಚ್ಚು ಕಮ್ಮಿ 35 ರೂಪಾಯಿ ಆದ್ರೂ ಕೊಡಿ. ಇಲ್ಲ ಇಲ್ಲ, 30 ರೂಪಾಯಿಗಿಂತ 1 ರೂಪಾಯಿ ಜಾಸ್ತಿ ಕೊಡಲ್ಲ. ಸರಿ, ತಗೊಂಡ್ ಹೋಗಿ. ಬಂದಂತ ಪ್ರತಿಯೊಬ್ಬ ಗ್ರಾಹಕರು ಹರಿಯ ಹತ್ರ ಚೌಕಾಸಿ ಮಾಡ್ತಿದ್ರು, ಹಾಗಾಗಿ ಅವನ ಸಂಪಾದನೆ ತುಂಬಾ ಕಮ್ಮಿ ಇತ್ತು. ಇದಂತೂ ತುಂಬಾ ಕಮ್ಮಿ ಇದೆ. ಇದ್ರಲ್ಲಿ ಗೋಪಾಲ್ಗೆ ಛತ್ರಿ ತಗೊಳ್ಳೋದಕ್ಕೆ ಎಲ್ಲಿಂದ ಉಳಿಸ್ಲಿ ನಾನು? ಪರವಾಗಿಲ್ಲ, ನೀನ್ ಇದ್ರಿಂದ ರೇಷನ್ ತಗೊಂಬ. ನಾಳೆ ನಾನ್ ನೋಡ್ತೀನಿ, ಸಾಯಂಕಾಲ ಮಾರುಕಟ್ಟೆಗೆ ಹೋಗ್ತೀನಿ. ಬಹುಶಃ ಇನ್ನೂ ಉಳಿದಿರೋ ಬುಟ್ಟಿಗಳು ಸೇಲ್ ಆಗ್ಬೋದು. ಸರಿ. ಹರಿಯ ಮತ್ತೆ ದಾರ ಛತ್ರಿ ಕೊಂಡ್ಕೊಳ್ಳೋದಿಕ್ಕೆ ದುಡ್ಡನ್ನ ಕೂಡ ಹಾಕ್ತಿದ್ರು. ಆದ್ರೆ ತಿಂಗಳ ಕಳೆದ್ರು 100 ರೂಪಾಯಿನ ಕೂಡ ಅವರು ಉಳಿಸೋದಕ್ಕಾಗ್ಲಿಲ್ಲ. ಇಷ್ಟು ಕಮ್ಮಿ ದುಡ್ಡಲ್ಲಿ ಛತ್ರಿ ಎಲ್ಲಿಂದರಿ ಬರುತ್ತೆ ಗೊತ್ತಿಲ್ಲ. ಜೊತೆಗೆ ಮಳೆ ಕೂಡ ಶುರು ಆಗ್ಬಿಟ್ಟಿದೆ. ಇವಾಗ ಗೋಪಾಲ್ ಸ್ಕೂಲಿಗೆ ಹೇಗ್ ಹೋಗ್ತಾನೆ? ಹೇ ಕುಲದೇವತೆ, ನಮಗ್ ಸಹಾಯ ಮಾಡು. ಇಬ್ರು ಕೂಡ ತಮ್ಮ ಕುಲದೇವತೆ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ರು. ಅವತ್ತು ರಾತ್ರಿ ಇಡೀ ಕುಟುಂಬ ಮಳೆ ಬಗ್ಗೆ ಯೋಚನೆ ಮಾಡೇ ತಲೆ ಕೆಡಿಸ್ಕೊಂಡಿದ್ರು. ಗೋಪಾಲ್ ಕಣ್ಣು ಕಿಟಕಿನಲ್ಲೇ ಇತ್ತು. ಹೊರಗಡೆ ಜೋರಾಗಿ ಸುರಿತಾ ಇರೋ ಮಳೆನ ನೋಡಿ ಅವನು ಯೋಚಿಸ್ತಿದ್ದ. ಇವಾಗ ಹೇಗ್ ಸ್ಕೂಲಿಗೆ ಹೋಗ್ಲಿ? ಇಷ್ಟು ಜೋರಾದ ಮಳೆಯಲ್ಲಂತೂ ಎಲ್ಲ ಬುಕ್ಗಳು ಚಂಡಿ ಆಗ್ಬಿಡುತ್ತೆ. ಅನ್ಸುತ್ತೆ ನಾಳೆ ಸ್ಕೂಲಿಗೆ ರಜೆ ಹಾಕ್ಬೇಕು. ಹೇ ದೇವಿ ಅಮ್ಮ, ನನಗ್ ಸಹಾಯ ಮಾಡಿ. ಗೋಪಾಲ್ ಮಾತ್ರ ಅಲ್ಲ, ಹರಿಯ ಕೂಡ ತುಂಬಾ ತಲೆ ಕೆಡಿಸ್ಕೊಂಡಿದ್ದ. ಮರಣ ದಿನ ಬೆಳಗ್ಗೆ ಮಳೆ ಇನ್ನೂ ಜೋರಾಯ್ತು. ಅಮ್ಮ, ಈ ಮಳೆ ಅಂತೂ ನಿಲ್ಲುವ ಮಾತೇ ಕೇಳ್ತಾ ಇಲ್ಲ. ನಾನು ಸ್ಕೂಲಿಗೆ ಹೋಗ್ಬೇಕು. ಚಿಂತೆ ಮಾಡ್ಬೇಡ ಗೋಪಾಲ್, ಮಳೆ ಬೇಗ ನಿಂತು ಹೋಗುತ್ತೆ. ಗೋಪಾಲ್ ಇಡೀ ದಿನ ಮಳೆನ ನೋಡ್ತಾನೆ ಕೂತಿದ್ದ. ಅವನು ನಿಸ್ಸಹಾಯಕನಾಗಿದ್ದ. ಅವನು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಓದೋದಕ್ಕೆ. ಆದ್ರೆ ಇಷ್ಟು ಮಳೆನಲ್ಲಿ ಅವನು ಸ್ಕೂಲ್ಗೆ ಹೋಗೋದಿಕ್ಕೆ ಅವನ ಹತ್ರ ಛತ್ರಿ ಇರ್ಲಿಲ್ಲ. ಅಪ್ಪ ಕಷ್ಟಪಟ್ಟು ಇಷ್ಟೆಲ್ಲ ಸಂಪಾದನೆ ಮಾಡ್ತಾರೆ, ನಮ್ ಹೊಟ್ಟೆ ತುಂಬುವಷ್ಟು. ಒಂದ್ ವೇಳೆ ನಾನ್ ಛತ್ರಿಗೋಸ್ಕರ ಹಠ ಮಾಡಿದ್ರೆ ಅವ್ರ ಪಾಪ ಎಲ್ಲಿಂದ ತರ್ತಾರೆ? ನಾನ್ ಸ್ವಲ್ಪ ದಿನ ಸ್ಕೂಲಿಗೆ ಹೋಗಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಹರಿಯ ಪಾಪ ಗೋಪಾಲ್ನ ನೋಡ್ತಾನೆ ಇದ್ದ. ಬೆಳಿಗ್ಗೆಯಿಂದ ರಾತ್ರಿ ಆಯ್ತು, ಮತ್ತೆ ಎಲ್ರೂ ಕೂಡ ಮಲ್ಕೊಂಡ್ರು. ಮಾರನೇ ದಿನದ ಸ್ಥಿತಿನೂ ಹೀಗೆ ಇತ್ತು. ಮಳೆ ಸುರಿತಾನೆ ಇತ್ತು, ಮತ್ತೆ ಗೋಪಾಲ್ ಸ್ಕೂಲ್ಗೆ ಹೋಗಕ್ಕಾಗ್ಲಿಲ್ಲ. ಪಾಪ ಈಗ ಅವನು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದ. ಹೇ ದೇವಿ, ನನ್ ಪ್ರಾರ್ಥನೆಯನ್ನ ಕೇಳಿಸ್ಕೊ, ಮಳೆನ ನಿಲ್ಸು, ನಾನು ಸ್ಕೂಲಿಗೆ ಹೋಗ್ಬೇಕು. ಗೋಪಾಲ್ ಮಾಡ್ತಾರೋ ಈ ಪ್ರಾರ್ಥನೆನ ಕೇಳಿ ಹರಿಯಾಗೂ ಕೂಡ ಬೇಜಾರಾಗತ್ತೆ. ಎಂತ ಅಪ್ಪ ನಾನು, ನನ್ನ ಮಗನ ಒಂದು ಆಸೆಯನ್ನ ಕೂಡ ಈಡೇರಿಸಕಾಗ್ಲಿಲ್ಲ. ನಾನಂತೂ ನೇಣ್ ಹಾಕೊಂಡ್ ಸಾಯ್ಬೇಕು. ಆವತ್ತಿನ ದಿನಾನು ಕಳ್ದು ಹೋಯ್ತು, ಮತ್ತೆ 3 ಜನ ಊಟ ಮಾಡಿ ಮಲ್ಕೊಂಡ್ರು. ಹರಿಯ ಕನ್ಸಲ್ಲಿ ಅವರ ಕುಲದೇವತೆ ಬಂದ್ಲು. ಹರಿಯ, ನಿನ್ನನ್ನ ನೀನು ಇಷ್ಟೊಂದು ಕೈಲಾಗ್ದವನು ಅನ್ಕೋಬೇಡ. ನಿನ್ನ ಕೈಯಲ್ಲೇ ನಿನ್ನ ಸಮಸ್ಯೆಗೆ ಪರಿಹಾರ ಇದೆ. ನನಗ್ ಅರ್ಥ ಆಗ್ಲಿಲ್ಲ ದೇವಿಯಮ್ಮ. ನೀನು ಬಿದ್ರಿನ ಛತ್ರಿ ಮಾಡು. ಬಿದ್ರಿಂದು? ಸರಿ ಅಮ್ಮ. ತಕ್ಷಣ ಅವನ್ಗೆ ಎಚ್ಚರ ಆಗ್ಬಿಡತ್ತೆ,
ಆಗ ಅವನು ಮನೇಲಿ ಬಿದ್ದಿದ್ದಂತ ಬಿದ್ರನ್ನ ನೋಡ್ದ. ಮತ್ತವನು ಛತ್ರಿ ಮಾಡೋದಿಕ್ಕೆ ಮುಂದಾಗ್ತಾನೆ ಬಿದ್ರಿನ ಛತ್ರಿಯನ್ನ. ಆ ಕೂಡ್ಲೇ ಗೋಪಾಲ್ ಬೆಳಗ್ಗೆ ಎದ್ದಾಗ ಅವನು ಪಕ್ಕದಲ್ಲೇ ಒಂದು ಛತ್ರಿ ಇತ್ತು. ಬಿದ್ರಿನ್ ಛತ್ರಿ, ಇದನ್ ನೀವು ಮಾಡಿದ್ರಾ ಅಪ್ಪ? ಹಾ ಮಗು, ಇವಾಗ ನೀನು ಸ್ಕೂಲಿಗೆ ಹೋಗ್ಬೋದು. ಅದು ಕೂಡ ನೆನೆದೇನೆ. ಧನ್ಯವಾದ ಅಪ್ಪ, ಬಹಳ ಬಹಳ ಧನ್ಯವಾದ. ಆವತ್ತು ಗೋಪಾಲ್ ತುಂಬಾ ಖುಷಿಯಿಂದ ಸ್ಕೂಲ್ಗೆ ಹೋಗೋದಕ್ಕೆ ತಯಾರಾದ. ಮತ್ತವನು ತಂದೆ ಮಾಡಿರೋಂತ ಮರದ ಛತ್ರಿನ ತಗೊಂಡು ಹೊರಟ. ದಾರಿನಲ್ಲಿ ಆ ಮರದ ಛತ್ರಿನ ತುಂಬಾ ಜನ ಗುರಾಯಿಸ್ಕೊಂಡು ನೋಡಿದ್ರು. ಅವನು ಸ್ಕೂಲ್ಗೆ ಹೋದಾಗ ಅವರ ಮಾಸ್ಟರ್ ಗಮನ ಆ ಮರದ ಛತ್ರಿ ಮೇಲೆ ಹೋಯ್ತು. ಅದ್ಭುತ, ಈ ಬಿದ್ರಿನ್ ಛತ್ರಿ ಯಾರ್ ಮಾಡಿದ್ದು? ನನ್ನ ಅಪ್ಪ ಮಾಡಿದ್ದು. ಅತಿ ಅದ್ಭುತ, ನಾನು ಇಷ್ಟು ಒಳ್ಳೆ ಛತ್ರಿಯನ್ನ ಎಲ್ಲೂ ನೋಡಿಲ್ಲ. ನಿಮ್ ತಂದೆ ನನಗೋಸ್ಕರನು ಈ ತರ ಛತ್ರಿ ಮಾಡ್ಕೊಡ್ಬೋದಾ? ಹಾ ಮಾಡ್ತಾರೆ ಖಂಡಿತ. ಸರಿ, ನಿಮ್ ಮನೆಗ್ ಹೋಗೋಣ, ನಡಿ. ಗೋಪಾಲ್ ಮಾಸ್ಟರ್ನ ತನ್ನ ಮನೆಗ್ ಕರ್ಕೊಂಡ್ ಬಂದ. ನಿಮ್ಮ ಕಲೆ ತುಂಬಾ ಅದ್ಭುತವಾಗಿದೆ, ನೀವ್ ನನಗೋಸ್ಕರ ಈ ತರ 10 ಛತ್ರಿ ಮಾಡ್ಕೊಡ್ಬೋದಾ? ಹಾ ಖಂಡಿತ ಮೇಷ್ಟ್ರೇ. ಮಾಸ್ಟರ್ ಹರಿಯಾಗೆ 1,000 ರೂಪಾಯಿ ಕೊಟ್ರು. ಕಡಿಮೆ ಇಲ್ಲ ಅಲ್ವಾ, ಬಹಳಷ್ಟಿದೆ. ಮೊದಲನೇ ಸಲ ಹರಿಯಾಗೆ 1,000 ರೂಪಾಯಿ ಸಿಕ್ಕಿತ್ತು. ಅಷ್ಟು ದುಡ್ಡನ್ನ ನೋಡಿ ಅವನು ತುಂಬಾ ಖುಷಿಯಾಗಿದ್ದ. ಇಡೀ ರಾತ್ರಿ ಅವನು ಮರದ ಛತ್ರಿಗಳನ್ನ ಮಾಡ್ದ. ಮತ್ತೆ ಮಾರನೇ ದಿನನೇ ಎಲ್ಲಾ ಛತ್ರಿಗಳನ್ನು ಅವನು ಮಾಸ್ಟರ್ ಕೊಟ್ಟ. ಮತ್ತಿನ್ನೇನು, ಹರಿಯಾಗೆ ಮರದ ಛತ್ರಿಗಳನ್ನ ಮಾಡೋದಿಕ್ಕೆ ಆರ್ಡರ್ ಸಿಕ್ತಿತ್ತು. ಅವನು ಛತ್ರಿಗಳನ್ನ ಮಾಡ್ತಾ ಹೋದ. ಆ ಛತ್ರಿಗಳು ಫಟಾಫಟ್ ಅಂತ ವ್ಯಾಪಾರ ಆಗ್ತಿತ್ತು. ಹರಿಯ ತನ್ನ ಸ್ನೇಹಿತರನ್ನು ಕೆಲ್ಸಕ್ಕೆ ಅಂತ ತನ್ನ ಜೊತೆನಲ್ಲಿ ಇಟ್ಕೊಂಡ. ಒಂದೇ ತಿಂಗಳಲ್ಲಿ ಹರಿಯ ಅದೃಷ್ಟನೇ ಬದಲಾಗಿತ್ತು. 1 ವರ್ಷ ಸಂಪಾದನೆ ಮಾಡಕ್ ಆಗದೆ ಇರೋ ಅಷ್ಟು ದುಡ್ಡನ್ನ ಒಂದೇ ತಿಂಗಳಲ್ಲಿ ಸಂಪಾದನೆ ಮಾಡಿದ್ದ ಛತ್ರಿಯಿಂದ. ಆಮೇಲ್ ಒಂದು ದಿನ ಒಬ್ಬ ಬಿಸ್ನೆಸ್ ಮ್ಯಾನ್ ಹರಿಯ ಹತ್ರ ಬರ್ತಾನೆ. ಹರಿಯ ಅವ್ರೇ, ನಿಮ್ಮ ಈ ಬಿದ್ರಿನ್ ಛತ್ರಿಯ ಐಡಿಯಾ ತುಂಬಾ ಅದ್ಭುತವಾಗಿದೆ. ಇದ್ರಿಂದ ವೇಸ್ಟೇಜ್ ಕೂಡ ಕಡಿಮೆ ಆಗುತ್ತೆ. ಈ ಈಕೋ ಫ್ರೆಂಡ್ಲಿ ಛತ್ರಿಯನ್ನ ನಾನ್ ನನ್ನ ಎಲ್ಲಾ ಮಾಲ್ಗಳಲ್ಲಿ ಮಾರ್ಬೇಕಂತಿದ್ದೀನಿ. ನನಗೇನು ಅರ್ಥ ಆಗ್ಲಿಲ್ಲ ಸರ್. ಅಪ್ಪ, ಇವ್ರು ಹೇಳ್ತಾ ಇದ್ದಾರೆ ನಿಮ್ಮ ಈ ಬಿದ್ರಿನ್ ಛತ್ರಿಯಿಂದ ವಾಯುಮಾಲಿನ್ಯ ಕಡಿಮೆ ಆಗ್ತಿದೆ ಅಂತ. ಗೊತ್ತಾ, ಅವರು ನಿಮ್ಮ ಈ ಛತ್ರಿಯನ್ನ ಅವರ ದೊಡ್ಡ ದೊಡ್ಡ ಅಂಗಡಿಯಲ್ಲಿ ಮಾರ್ಬೇಕು ಅಂತಿದ್ದಾರೆ. ನಿಮಗೆ ಆರ್ಡರ್ ಕೊಡೋದಕ್ಕೆ ಬಂದಿದ್ದಾರೆ. ನನಗೆ ಪ್ರತಿ ವಾರ 1,000 ಛತ್ರಿ ಬೇಕು, ಇದಂತಗಳೇ ಅಡ್ವಾನ್ಸ್. ಆ ವ್ಯಕ್ತಿ ಹರಿಯಾಗೆ 1,00,000 ರೂಪಾಯಿ ಕೊಟ್ಟ. ಜೀವನದಲ್ಲಿ ಮೊದಲನೇ ಬಾರಿಗೆ ಹರಿಯ 1,00,000 ರೂಪಾಯಿನ ನೋಡಿದ್ದ. ಹರಿಯ ಹಳ್ಳಿಲಿದ್ದಂತ ಇನ್ನೂ ಕೆಲವು ಜನಗಳನ್ನ ಕೆಲ್ಸಕ್ ತಗೊಂಡ. ಅವರೆಲ್ಲರೂ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ರು. ಮತ್ತೆ ಮರದ ಛತ್ರಿಗಳನ್ನ ಡೆಲಿವರಿ ಕೊಡಕ್ ಶುರು ಮಾಡಿದ್ರು. ನೋಡ್ತಾ ನೋಡ್ತಾ ಎಲ್ಲಾ ಮಾಲ್ಗಳಲ್ಲಿ ಹರಿಯ ಮಾಡಿರುವಂತ ಮರದ ಛತ್ರಿಗಳು ವ್ಯಾಪಾರ ಆಗ್ತಿದ್ವು. ಮತ್ತೆ ಹರಿಯಾಗೆ ಸನ್ಮಾನ ಮಾಡಿ ಅವಾರ್ಡ್ ಅನ್ನ ಕೊಡ್ತಾರೆ. ಅವನ ಈಕೋ ಫ್ರೆಂಡ್ಲಿ ಮರದ ಛತ್ರಿಗಳು ಇಡೀ ಪ್ರಪಂಚದಲ್ಲೇ ಹೆಸರು ಮಾಡಿತ್ತು. ದೇವಿ ಅಮ್ಮ, ನಿಮಗೆ ಬಹಳ ಬಹಳ ಧನ್ಯವಾದ. ನೀವು ಸರಿಯಾಗೇ ಹೇಳಿದ್ರಿ, ನನ್ನ ಸಮಸ್ಯೆನೆ ನನ್ನ ಸಮಾಧಾನ ಅಂತ. ಆವತ್ತು ಹರಿಯಾಗೆ ಜೀವನದ ಒಂದು ದೊಡ್ಡ ಪಾಠ ಗೊತ್ತಾಗಿತ್ತು. ಯಾವ ಮಳೆನ ಅವನು ಸಮಸ್ಯೆ ಅಂತ ಅನ್ಕೊಂಡಿದ್ನೋ ಆ ಮಳೆನೇ ಅವನಿಗೆ ಅವನ ಜೀವನದ ಅದೃಷ್ಟನ ಬದಲಾಯಿಸುವಂತ ದಾರಿ ಆಗಿತ್ತು. ಅದಕ್ಕೆ ಸ್ನೇಹಿತರೆ, ಸಮಸ್ಯೆಗಳಿಂದ ಹೆದರ್ಕೊಂಡು ಓಡ್ ಹೋಗೋದಲ್ಲ, ಬದ್ಲಿಗೆ ಅದನ್ನ ಪರಿಹಾರ ಮಾಡ್ಕೊಳ್ಳೋದ್ರಲ್ಲೇ ಫಲ ಸಿಗೋದು. ಸೋನ್ಪುರ್ ಹಳ್ಳಿ ಬಿದಿರು ಬೆಳೆಯೋದಕ್ಕೆ ಅಂತಾನೆ ಬಹಳ ಫೇಮಸ್ ಇತ್ತು. ಅಲ್ಲಿ ಬಹಳಷ್ಟು ವರ್ಷಗಳಿಂದ ಬಿದಿರ್ನ ಬೆಳೀತಾ ಇದ್ರು. ದಿನೇಶ್ದು ಒಂದು ಬಿದಿರಿನ ಹೊಲ ಇತ್ತು. ಅವನ ಮಗ ರಾಜೇಶ್ ಕೂಡ ಅದೇ ಕೆಲಸ ಮಾಡ್ತಿದ್ದ. ಅರೇ ರಾಜೇಶ್, ನಮ್ಗೆ ಬಿದಿರು ಆರ್ಡರ್ ಬಂತಲ್ಲ, ಅದನ್ನೆಲ್ಲ ಕಳಿಸ್ಬಿಟ್ಟಿಯ? ಹಾ ಹೌದಪ್ಪ, ನಿನ್ನೆ ಸಂಜೆನೆ ಅದೆಲ್ಲ ಕಳಿಸ್ಬಿಟ್ಟಪ್ಪ. ಅದು ಸರಿಯಾಗಿ ಆರ್ಡರ್ ಹೋಗಿರುತ್ತೆ, ದುಡ್ಡು ಕೂಡ ಇವತ್ತೇ ನಮ್ಗೆ ಸಿಕ್ಬಿಡುತ್ತೆ ಅಪ್ಪ. ಸಂಜೆ ಆಗುತ್ತೆ, ಮತ್ತೆ ದಿನೇಶ್ನ ಮನೆಯ ಮುಂದೆ ಒಂದು ಬಿದಿರಿನ ಟ್ರಕ್ ನಿಂತಿರುತ್ತೆ. ಅರೇ, ಈ ಟ್ರಕ್ ಏನಕ್ಕೆ ವಾಪಸ್ ಬಂತು? ಬಿದಿರನ್ನ ಇಳಿಸಿ ಇದು ಪೇಮೆಂಟ್ ತಗೊಂಡ್ಬರ್ಬೇಕಿತ್ತಲ್ಲ. ದಿನೇಶ್ ಒಳಗಡೆಯಿಂದ ರಾಜೇಶ್ನ ಕರೀತಾನೆ. ರಾಜೇಶ್ ಒಳಗಡೆಯಿಂದ ಬರ್ತಾನೆ, ಮತ್ತೆ ಬಹಳ ಬೇಜಾರಾಗಿರ್ತಾನೆ. ರಾಜೇಶ್, ಇಲ್ಲಿ ನೋಡಪ್ಪ, ಟ್ರಕ್ ವಾಪಸ್ ಬಂದಿದೆ. ಹಾ ಅಪ್ಪ, ನಂಗೊತ್ತು, ನಗರದಲ್ಲಿ ಬಿದಿರು ತಗೊಂತಾರಲ್ಲ, ಅವ್ರ ಫೋನ್ ಬಂದಿತ್ತು. ಅವ್ರಿಗೆ ನಮ್ಕಿಂತ ಕಮ್ಮಿಯಾಗಿ ಎಲ್ಲೋ ಬಿದಿರು ಸಿಗ್ತಾ ಇದೆ, ಅದರಿಂದ ಅವ್ರು ನಮ್ಮ ಹತ್ರ ಬಿದಿರು ತಗೊಳ್ಳಲ್ಲ. ಅರೆ, ಹೇಳ್ದೆ ಕೇಳ್ದೆ ಅವರು ಹೇಗೆ ಹೀಗೆ ಮಾಡೋಕ್ಕಾಗುತ್ತೆ? ನಮಗೆ ದುಡ್ಡಿನ ಅವಶ್ಯಕತೆ ಎಷ್ಟಿದೆ ಗೊತ್ತಾ?
ಇಷ್ಟು ಬಿದ್ರನ್ನ ನಾವ್ ಏನ್ ಮಾಡೋದು? ಅವ್ರ ಹತ್ರ ಹೇಳು, ಅದೇ ರೇಟಿಗೆ ನಾವು ಕೊಡ್ತೀವಿ ಅಂತ. ಅಪ್ಪ, ನಾನು ಹತ್ರ ಮಾತಾಡ್ದೆ, ಆದ್ರೆ ನಮ್ಮ ಹತ್ರ ಅವ್ರ ಬ್ಯಾಂಬ ತಗೊಳ್ಳೋದಕ್ಕೆ ತಯಾರೇ ಇಲ್ಲ ಅಪ್ಪ. ಅದು ಮಾತ್ರ ಅಲ್ಲ, ಇದನ್ನ ಅರ್ಧ ರೇಟಿಗೆ ಕೊಡ್ತೀನಿ ಅಂತ ಕೂಡ ನಾನು ಅವ್ರ ಹತ್ರ ಹೇಳ್ದೆ ಅಪ್ಪ, ಆದ್ರೆ ಒಪ್ಕೊಂಡೇ ಇಲ್ಲ. ದಿನೇಶ್ ಮತ್ತೆ ರಾಜೇಶ್ಗೆ ಈ ಆರ್ಡರ್ ಇಂದ ಬಹಳ ಆಸೆ ಇತ್ತು. ಸ್ವಲ್ಪ ದಿನಗಳಿಂದ ಅವರ ಕೆಲಸ ಕಾರ್ಯ ಅಷ್ಟೇನ್ ಚೆನ್ನಾಗಿ ನಡೀತಿರ್ಲಿಲ್ಲ. ಈಗ ಇಷ್ಟೊಂದು ದೊಡ್ಡ ಆರ್ಡರ್ ವಾಪಸ್ ಬಂದಿರೋದ್ರಿಂದ ಅವರ ಭವಿಷ್ಯ ಮುಂದೆ ಕಗ್ಗತ್ತಲಾಗಿ ಕಾಣಿಸ್ತಿದೆ. ಒಂದಿನ ರಾಜೇಶ್ ದಿನೇಶ್ ಹತ್ರ ಹೋಗ್ತಾನೆ ಮತ್ತೆ ಹೇಳ್ತಾನೆ, ಅಪ್ಪ ನೀನು ಚಿಂತೆ ಪಡಬೇಡ, ನನ್ನ ಹತ್ರ ಒಂದು ಯೋಚನೆ ಇದೆ. ಇದೆಲ್ಲವನ್ನ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಪ್ಪ. ಏನ್ ಮಾಡ್ತೀಯಪ್ಪ? ನಂಗೇನ್ ಮಾಡ್ಬೇಕು ಅಂತಾನು ಹೊಳಿತಾನೆ ಇಲ್ಲ. ನನ್ನೆಲ್ಲ ಸ್ನೇಹಿತರ ಹತ್ರ ಸಹಾಯ ಕೇಳಕ್ ಹೋದೆ, ಆದ್ರೆ ನಮ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ. ಎಲ್ಲರ ಸ್ಥಿತಿ ಸರಿಯಿಲ್ಲಪ್ಪ. ಮಾರ್ಕೆಟಲ್ಲಿ ಬಿದಿರು ರೇಟು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ಅಪ್ಪ, ಇನ್ಮುಂದೆ ನಾವು ಬಿದಿರು ವ್ಯಾಪಾರವನ್ನ ಮಾಡೋದೇ ಬೇಡ. ಅರೆ, ನಮ್ಮ ಹತ್ರ ಬೇರೆ ಮಾಡೋದಕ್ಕೆ ಏನಿದೆ? ಏನ್ ಮಾಡೋಕ್ಕಾಗತ್ ಹೇಳು. ಅಪ್ಪ, ಇದನ್ನಿಟ್ಕೊಂಡು ನಾವು ಪಿಜ್ಜಾ ಮಾಡೋಣ. ಏನು ಪಿಜ್ಜಾ? ಅದು ಹೇಗೆ? ಸಿಟಿಯಿಂದ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ದಪ್ಪ. ನನ್ನ ಅವಸ್ಥೆನ ಹೇಳಿಕೊಳ್ಳೆ, ಅವನು ಒಳ್ಳೆ ಐಡಿಯಾವನ್ನ ಕೊಟ್ಟ ಗೊತ್ತಾ. ನಗರದಲ್ಲಿ ಪಿಜ್ಜಾ ಜಾಸ್ತಿ ತಿಂತಾರೆ, ವಿವಿಧ ಪಿಜ್ಜಾ ಎಲ್ಲ ಸಿಗುತ್ತೆ. ಅದರಲ್ಲಿ ತುಂಬಾ ಫೇಮಸ್ ಆದ ಒಂದು ಬಂಬೂ ಪಿಜ್ಜಾ ಇದೆ. ಅದರಲ್ಲಿ ಬಿದಿರನ್ನ ಇಟ್ಟು ಒಳಗೆ ಸ್ಟಫ್ ಎಲ್ಲ ಹಾಕಿ ಪಿಜ್ಜಾ ಮಾಡ್ತಾರೆ. ನಾವು ಬಂಬೂ ಪಿಜ್ಜಾವನ್ನ ಮಾಡೋಣಪ್ಪ. ಅರೆ, ಆದ್ರೆ ಅಪ್ಪ ಇದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ತಾನೆ? ನೀವು ಚಿಂತೆ ಮಾಡ್ಬಿಡಿಯಪ್ಪ, ನನ್ನ ಫ್ರೆಂಡ್ ಇದಾನಲ್ಲ, ಅವನ್ ಎಲ್ಲವನ್ನ ನೋಡ್ಕೋತಾನೆ ಗೊತ್ತಾ. ರಾಜೇಶ್ ದಿನೇಶ್ ಜೊತೆ ಸೇರ್ಕೊಂಡು ಬಿದಿರಿನ ಪಿಜ್ಜಾ ಮಾಡಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಮತ್ತೆ ನಿಧಾನವಾಗಿ ಬಿದಿರಿನ ಪಿಜ್ಜಾ ಮಾಡೋದನ್ನ ಕಲಿತಾರೆ. ಅದಾದ್ಮೇಲೆ ಅವನು ಒಂದು ಅಂಗಡಿ ಓಪನ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ರಾಜೇಶ್ ಮತ್ತೆ ದಿನೇಶ್ ಇಬ್ರು ಸೇರ್ಕೊಂಡು ಬಿದಿರಿನಿಂದ ಒಂದು ಚಿಕ್ಕ ಹೋಟೆಲ್ ಮಾಡ್ತಾರೆ ಮತ್ತೆ ಆ ಹೋಟೆಲ್ ಅಲ್ಲಿ ಕಿಡ್ಕಿ, ಬಾಗ್ಲು, ಕುರ್ಚಿ, ಟೇಬಲ್ ಎಲ್ಲಾನೂ ಬಿದಿರಿನಿಂದ ಮಾಡಿರ್ತಾರೆ. ಮೊದಲು ಆ ಹೋಟೆಲ್ಗೆ ಯಾರು ಕೂಡ ಬರ್ತಿರ್ಲಿಲ್ಲ. ಆದ್ರೆ ಒಂದಿನ ಕಾಲೇಜ್ ಹುಡುಗರು ಇಬ್ರು ಅಲ್ಲಿಗೆ ಬರ್ತಾರೆ. ಎಂತ ಒಳ್ಳೆ ಹೋಟೆಲ್, ಎಲ್ಲ ಬಿದಿರಿಂದ ಮಾಡಿರ, ಮತ್ತೆ ನಮ್ಮ ಸ್ಪೆಷಲ್ ಆದ ಬಂಬೂ ಪಿಜ್ಜಾ. ಸರಿ ಬಾ, ನಾವು ಕೂಡ ಬಿದಿರು ಪಿಜ್ಜಾವನ್ನ ಒಂದ್ಸತಿ ಟ್ರೈ ಮಾಡಿ ನೋಡೋಣ. ನಾನು ಆರ್ಡರ್ ಮಾಡ್ತೀನಿ. ಸುರೇಶ್ ಮತ್ತೆ ವಿವೇಕ್ ಇಬ್ರು ಎರಡು ಬ್ಯಾಂಬೂ ಪಿಜ್ಜಾ ಆರ್ಡರ್ ಮಾಡ್ತಾರೆ. ಅರೆ ವಿವೇಕ್, ನೋಡಿದ್ಯಾ, ಇಲ್ಲಿ ಎಲ್ಲ ಕುರ್ಚಿ ಟೇಬಲ್ ಕೂಡ ಬಿದಿರಿಂದ ಮಾಡಿದ್ದಾರೆ, ಮತ್ತೆ ಅಲ್ಲೋಡು ಎಲ್ಲವೂ ಹೇಗೆ ಪಳ ಪಳ ಅಂತ ಹೊಳಿತಾ ಇದೆ. ಇವತ್ತು ಪ್ಲಾಸ್ಟಿಕ್ ಲೋಕದಲ್ಲಿ ಈ ಎಕೋ ಫ್ರೆಂಡ್ಲಿ ಹೋಟೆಲ್ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಎಲ್ಲರೂ ಕೂಡ ಎಕೋ ಫ್ರೆಂಡ್ಲಿ ವಸ್ತುವನ್ನ ಯೂಸ್ ಮಾಡ್ಬೇಕು. ನಾನು ಓನರ್ ಹತ್ರ ಮಾತಾಡ್ತೀನಿ, ಇದು ನೋಡಿ ಎಲ್ಲರೂ ಪ್ರೇರಣೆ ಆಗ್ಬೇಕು. ವಿವೇಕ್ ಮತ್ತೆ ಸುರೇಶ್ ದಿನೇಶ್ ನ ಕರೆದು ಅವ್ರಿಗೆ ಕ್ವೆಶ್ಚನ್ ಕೇಳ್ತಾರೆ. ನಿಮ್ ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿದೆ, ಎಲ್ಲವನ್ನ ನೀವ್ ಹೇಗ್ ಮಾಡಿದ್ರಿ? ದಿನೇಶ್ ಅವರಿಬ್ಬರಿಗೆ ಅವರ ಪೂರ್ತಿ ಕತೆ ಹೇಳ್ತಾರೆ. ವಿವೇಕ್ ಮತ್ತೆ ಸುರೇಶ್ಗೆ ದಿನೇಶ್ ನ ಕಥೆ ಬಹಳ ಇಷ್ಟ ಆಗುತ್ತೆ. ನಿಮ್ ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇದೀಯಾ, ವ್ಯಾಪಾರ ಚೆನ್ನಾಗಿ ನಡೀತಾ ಇದೀಯಾ? ಈಗ ನಾವು ಲಾಭದಲ್ಲಿ ಇಲ್ಲ, ನಂಗೆ ನಂಬಿಕೆ ಇದೆ ಮುಂಬರೋ ಕಾಲದಲ್ಲಿ ಖಂಡಿತವಾಗಿ ನಮ್ಗೆ ಒಳ್ಳೆ ವ್ಯಾಪಾರ ಆಗುತ್ತೆ. ಹಾ, ನೀವು ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀರಾ, ನಿಮ್ಗೆ ಖಂಡಿತವಾಗಿ ಲಾಭ ಆಗೇ ಆಗುತ್ತೆ. ನಾವು ನಿಮ್ಗೆ ಸ್ವಲ್ಪ ಸಹಾಯ ಮಾಡ್ಬೇಕು ಅಂದ್ಕೊಂಡಿದೀವಿ. ನಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಹೊಸ ಹೊಸ ವಿಷಯಗಳನ್ನ ನಾವು ಹಾಕ್ತಾ ಇರ್ತೀವಿ. ನೀವು ಪರ್ಮಿಷನ್ ಕೊಟ್ರೆ ನಾವು ನಿಮ್ಮ ಹೋಟೆಲ್ ಬಗ್ಗೆ ಎಲ್ಲವನ್ನ ರೆಕಾರ್ಡ್ ಮಾಡಿ ನಮ್ಮ ಚಾನಲಲ್ಲಿ ಹಾಕ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ತೀವಿ. ಈ ರೀತಿ ಸುಮಾರು ಜನರಿಗೆ ನಿಮ್ಮ ಅಂಗಡಿ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರುತ್ತೆ, ಇದರಿಂದ ಎಲ್ರಿಗೂ ನಿಮ್ಮ ಬಗ್ಗೆ ಗೊತ್ತಾಗುತ್ತೆ, ನೀವು ಫೇಮಸ್ ಆಗ್ಬಿಡ್ತೀರಾ. ಸುರೇಶ್ ಮತ್ತೆ ವಿವೇಕ್ ಅಲ್ಲಿನ ಬ್ಯಾಂಬೂ ಪಿಜ್ಜಾ ತಿಂತಾರೆ, ಅವರಿಬ್ಬರಿಗೂ ಅದು ಬಹಳ ಇಷ್ಟ ಆಗುತ್ತೆ. ಅವರಿಬ್ರು ಅವರ ಫ್ರೆಂಡ್ಸ್ ಕೂಡ 10 ಬಿದಿರಿನ ಪಿಜ್ಜಾನ ಆರ್ಡರ್ ತಗೊಳ್ತಾರೆ. ಮಾರನೇ ದಿನ ಅವರು ಪೂರ್ತಿ ಫ್ರೆಂಡ್ಸ್ ಟೀಮ್ ಬಂದು ಆ ಹೋಟೆಲ್ನ ಪೂರ್ತಿ ವಿಡಿಯೋ ಕವರೇಜ್ ಮಾಡ್ತಾರೆ ಮತ್ತೆ ಬ್ಯಾಂಬೂ ಪಿಜ್ಜಾ ಮಾಡೋ ರೆಸಿಪಿ ಕೂಡ ಶೂಟ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಅವರು ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ. ಅರೆ, ನೀವು ನಮ್ಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಅರೆ ಇಲ್ಲ ಅಂಕಲ್, ಈ ರೀತಿ ಎಲ್ಲವನ್ನ ಪ್ರಮೋಟ್ ಮಾಡದೆ ನಮ್ ಕೆಲ್ಸ. ಈಗಿನ ಕಾಲದಲ್ಲಿ ಈ ರೀತಿ ಎಲ್ಲ ಎಕೋ ಫ್ರೆಂಡ್ಲಿ ಎಲ್ಲ ಎಲ್ಲರೂ ಯೂಸ್ ಮಾಡಲೇಬೇಕು, ಇದರಿಂದ ಯಾವುದಕ್ಕೂ ಹಾನಿ ಆಗೋದೇ ಇಲ್ಲ.
ಈ ವಿಡಿಯೋದಲ್ಲಿ ನಮ್ಗೆ ಏನಾದ್ರೂ ಲಾಭ ಸಿಕ್ಕಿದ್ರೆ ಅದನ್ನ ನಿಮಗೆ ಕೊಡ್ತೀವಿ ನಾವು. ಅರೆ ವಿವೇಕ್, ಇಲ್ಲಿ ನೋಡು, ಬಾಂಬೂ ಪಿಜ್ಜಾ ಅಂತ ಕೇಳಿದ ಕೂಡಲೇ 1 ಗಂಟೆಯಲ್ಲಿ 1 ಲಕ್ಷ ವ್ಯೂಸ್ ಬಂದ್ಬಿಟ್ಟಿದೆ. 10,000 ಲೈಕ್ಸ್ ಮತ್ತೆ 1,000 ಕಮೆಂಟ್ಸ್ ಕೂಡ ಬಂದಿದೆ. ಇವತ್ತಿನವರೆಗೂ ಇದೇ ನಮ್ಮ ಚಾನೆಲ್ನ ತುಂಬ ಪಾಪ್ಯುಲರ್ ಆದ ವಿಡಿಯೋ ಗೊತ್ತಾ? ಹಾ, ಎಲ್ಲರೂ ಈ ಎಕೋ ಫ್ರೆಂಡ್ಲಿ ಬಾಂಬೂ ಹೋಟೆಲ್ ಬಗ್ಗೆ ತಿಳ್ಕೊತಾರೆ. ಅಂಕಲ್, ನೀವೀಗ ಫೇಮಸ್ ಆಗ್ಬಿಡ್ರಿ. ಈ ರೀತಿ ತಂದೆ ಮಗ ಮಾಡಿದಂತ ಬ್ಯಾಂಬೂ ಪಿಜ್ಜಾ ಹೋಟೆಲ್ ಬಹಳ ಫೇಮಸ್ ಆಗ್ಬಿಡತ್ತೆ. ಮತ್ತೆ ನಿಧಾನವಾಗಿ ಅವರಿಬ್ರು ಸೇರ್ಕೊಂಡು ಬೇರೆ ಬೇರೆ ಸಿಟಿಗಳಲ್ಲಿ ಅವರ ಬ್ರಾಂಚಸ್ ಓಪನ್ ಮಾಡ್ತಾರೆ. ಅವರ ಈಕೋ ಫ್ರೆಂಡ್ಲಿ ಬ್ಯಾಂಬೂ ಪಿಜ್ಜಾ ಎಲ್ಲೆಡೆ ಫೇಮಸ್ ಆಗ್ಬಿಡತ್ತೆ.